शान्तये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीमते वासुदेवाय परमात्मने नमः चन्नाख्यस्य यतोऽन्वयादितरतश्चाक्षेष्वभिज्ञस्वराट् वेदे ब्रह्म हृदयादिकवये यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मं प्रोज्झितकैतवोऽत्र परमो धर्मच्छराणां सदा वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिवृते किम्वापरैरीश्वरः सद्यो हृद्यवरुध्यते कृतिभिः शुश्रूषुभिस्तत्क्षणा निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं गौरजन्तमनुपेतमपेतकृत्यम् द्वैपायनो विरह कातरः जुहाव पुत्रेति तन्मयतयातरवोऽभिनेदुः तं सर्वभूतहृदयं मुनिमानतोऽस्मि श्रीकृष्णपरमात्मने नमः. नन्ने दिवस ये मूरने स्कन्दद ಹದಿನೇಳನೇ ಅಧ್ಯಾಯದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ ಜನ್ಮವಾಗಿದೆ. ಆ ಜನ್ಮ ಸಮಯದಲ್ಲಿ ಬಹಳವಾದಂತಹ ಅಪಶಕುನಗಳು, ಉಲ್ಕಾಪಾತ, ಬಹಳ ನರಿಗಳು ಕೂಗೋದು, ಗೂಡುಗಳು ಹಿಂಚುಗಾಗೋದು, ವಿಪರೀತ ಗಾಳಿಗಳಾಗೋದು, ಈ ಭಾಳ ಕೆಟ್ಟ ಕೆಟ್ಟಂತಹ ಅಪಶಕುನಗಳು ಆಗ್ತಾ ಇದೆ ಅನ್ನೋದು ವರ್ಣನೆ ಮಾಡ್ತಾ ಇದ್ದಾರೆ. ಅದರ ವರ್ಣನೆ ಇನ್ನೂ ಮುಗಿದಿಲ್ಲ, ಅದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಹಳ್ಳಿಯಲ್ಲೂ ಕಾಡಿನಲ್ಲೂ ಕೂಡ ಪಶುಗಳು ಇದ್ದಕ್ಕಿದ್ದಕ್ಕೆ ಸುಮ್ಮನೆ ಹುಚ್ಚು ಹೊಯ್ಯೋದು, ಸಗಣಿ ಹಾಕೋದು, ಇದು ಹಾಕೋದು ಮಾಡ್ತಾ ಇದ್ದಾರೆ. ಹೆದರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೂ. ಅಲ್ಲಿವರೆಗೆ ಆಗಿತ್ತು. ಮುಂದಕ್ಕೆ ಗಾವೋತ್ರ ಸನ್ನ ಸೃಗ್ದೋಹಾ ಸ್ತೋಯದಾ ಪೂಯವರ್ಷಿಣಃ ವ್ಯರುದನ್ ದೇವಲಿಂಗಾನಿ ದ್ರುಮಃ ಪೇತುರ್ವಿನಾನಿಲಂ. ಗಾವ ಅತ್ತ ಸಣ್ಣ ಹಸುಗಳ ಗರಗಳು ನಡುಕ್ತಾ ಇದ್ವಂತೆ. ಎಲ್ಲ ಹಸು ಇದ್ದಕ್ಕಿದ್ದಕ್ಕೆ ಕೈಕಾಲು ನಡುಕ್ತಾ ಇದೆ, ಮೈಯೆಲ್ಲ ನಡುಕ್ತಾ ಇದೆ. ಅಷ್ಟೇ ಅಲ್ಲ, ಹಾಲು ಕದಕ್ಕೆ ಹೋದ್ರೆ ರಕ್ತ ಬರ್ತಾ ಇದೆ, ಹಾಲೇ ಬರ್ತಾ ಇಲ್ಲ. ಅಯ್ಯಪ್ಪ ಏನಪ್ಪ, ಹಸುಗ್ ದೋಹಾಹ, ಹಸುಗ್ ಕದ ರಕ್ತ, ರಕ್ತವನ್ನು ಕರೆಸ್ತಾ ಇದೆ, ಹಾಲು ಕರೆಸ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಮೋಡದಿಂದ ಅಮೇಜ್ಯ ಬೀಳ್ತಾ ಇದೆ ಅಂದ್ರೆ ನೀರೇ ಬೀಳ್ತಾ ಇಲ್ಲ. ಪೂಯ ಪೂಯ ವರ್ಷ ಪೂಯಾನೆ ಅಮೇಜ್ ಕೊಳಕು ಗಲೀಜು ಅಮೇಜ್ಯ ಅವುಗಳು ಮೋಡದಿಂದ ಉದುರ್ತಾ ಇದೆ. ಅಷ್ಟೇ ಅಲ್ಲ, ದೇವಸ್ಥಾನಗಳಲ್ಲಿ ಎಲ್ಲ ರಾಮನಾಗಲಿ ಶಿವನಾಗಲಿ ಇನ್ನೊಬ್ಬ ಕೃಷ್ಣ ಎಲ್ಲ ದೇವರು ಅಳುತ್ತಾ ಇವೆ. ವ್ಯರುದನ್ ದೇವಲಿಂಗಾನಿ, ಎಲ್ಲ ದೇವಿಗಳು ಕಣ್ಣು ನೀರು ಬರ್ತಾ ಇವೆ. ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ದೇವರ ಕಣ್ಣಲ್ಲೂ ನೀರು ಬರ್ತಾ ಇವೆ. ಅಷ್ಟೇ ಅಲ್ಲ, ಏನೇನು ಸುಮ್ಮನೆ ಗಾಳಿ ಇಲ್ದೇನೆ ಮರಗಳ ಬಡಕ್ಕಳು ಉಳ್ಕೊಳ್ತಾ ಇದೆ. ಪೇತುಹು ದ್ರುಮಾಹ ವಿನ ಅನಿಲಂ, ಗಾಳಿ ಇಲ್ದೇನೆ ಒಂದೊಂದ್ ಕಡೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಮರ ಬಡಕ್ಕಳು ಉಳ್ಕೊಂಡ್ಬಿಡುತ್ತೆ. ಹಿತ್ತ ಕಡೆ ಓ ಹಾಲು ಹಸಿ ಮರ ಬಿದ್ದೋದು ಅಂತೀರ, ಯಾಕೋ ಏನು ಗೊತ್ತಿಲ್ಲಪ್ಪ. ಓ ಅಲ್ಲಿ ನೋಡಿ ತೆಂಗಿನ ಮರ ಬಿದ್ದೋದು, ಓ ಅಲ್ಲಿ ನೋಡಿ ಅರಳಿ ಮರ ಬಿದ್ದೋದು, ಓ ಇಲ್ಲಿ ನೋಡಿ ಮಾವಿನ ಮರ ಬಿದ್ದೋದು, ಸುಮ್ಮನೆ ಮರ ಬಿದ್ದು ಹೋಗ್ತಾ ಇದೆ. ಏನು ಕೆಟ್ಟ ಅಪಶಕನ ಗೊತ್ತಿಲ್ಲ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಜನ್ಮ ಅಂತ ಘೋರವಾಗಿತ್ತು, ಎಲ್ಲ ಕಡೆಯಲ್ಲೂ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ. ಗ್ರಹಾನ್ ಪುಣ್ಯತಮಾನನ್ಯೇ ಭಗಣಾಶ್ಚಾಪಿ ದೀಪಿತಾಃ ಅತಿಚೇರುರ್ವಕ್ರಗತ್ಯಾ ಯುಯುಧುಶ್ಚ ಪರಸ್ಪರಂ. ಗ್ರಹಗಳು ಅಂದ್ರೆ ಶುಭಗ್ರಹಗಳು, ಬುಧ ಗುರು ಶುಕ್ರನ ಶುಭಗ್ರಹ ಅಂತಾರೆ, ರವಿ ಶನಿ ಕುಜವನ್ನ ಪಾಪಗ್ರಹ ಅಂತಾರೆ, ಚಂದ್ರ ಯಾರ ಕಡೆ ಸೇರ್ಕೊಳ್ತಾರೆ ಆ ಗ್ರಹ ಅಂತ ಜ್ಯೋತಿಷಾಸ್ತ್ರ ಹೇಳ್ತಾರೆ. ಶುಭಗ್ರಹ ಇದ್ದಾರೆ ಬುಧ ಗುರು ಶುಕ್ರರು, ಅವುಗಳಿಗೂ ಪಾಪಗ್ರಹಕ್ಕೂ ಯುದ್ಧ ಆಗ್ತಾ ಇದೆ ಮೇಲೆ, ಇದ್ದಕ್ಕಿದ್ದಂಗೆ ಯುದ್ಧ ನಡೀತಾ ಇದೆ. ಭಗವಾನ್ ಅಷ್ಟು ಬೇರೆ ಬೇರೆ ಗಡಗಳೆಲ್ಲ ಉರಿತಾ ಇದೆ, ಗ್ರಹಗಳೆಲ್ಲ ಉರಿತಾ ಇವೆ.
ಅಷ್ಟೇ ಅಲ್ಲ, ಅತಿಚೇರುಹು ವಕ್ರಗತ್ಯ, ಎಲ್ಲರೂ ವಾಪಸ್ ರಿವರ್ಸ್ ಗತಿಯನ್ನು ತಗೊಳ್ತಾ ಇದ್ದಾರೆ, ವಕ್ರಗತಿಯಿಂದ ದಾಟೋಗ್ತಾ ಇದ್ದಾರೆ. ಪರಸ್ಪರಂ ಜೀವಿಸೋಹು, ಪರಸ್ಪರ ಯುದ್ಧ ಮೇಲೆ ಮಾಡ್ತಾ ಇದ್ದಾರೆ ಗ್ರಹಗಳು. ಏನು ಕೆಟ್ಟ ಅಪಶಕುನ ಅಂತಂದ್ರೆ, ಇದ್ದಕ್ಕಿದ್ದಾಗೆ ಆಕಾಶದ ಬೆಂಕಿಗಳು, ಆಕಾಶದಲ್ಲಿ ಯುದ್ಧಗಳು, ಬದುಕು ಶುಕ್ರ ಯುದ್ಧ, ವಕ್ರಗತಿ ಹೊಂದಿದ್ದಾರೆ, ಇವ್ರ ಮೇಲೆ ಇವ್ರು ನುಗ್ಗುತ್ತಾ ಇದ್ದಾರೆ, ಏನೇನೋ ಅಪಶಕುನ. ದೃಷ್ಟ್ವಾನ್ಯಾಂಶ್ಚ ಮಹೋತ್ಪಾತಾನ ತತ್ತತ್ವವಿದಃ ಪ್ರಜಾಃ ಬ್ರಹ್ಮಪುತ್ರಾಂದ್ರತೇ ಭೀತಾ ಮೇದಿರೇ ವಿಶ್ವಸಂಪ್ಲವಂ. ಇನ್ನು ಅನೇಕ ತರಹದ ಇದು ಅಪಶಕನಗಳು, ಅಗ್ನಿಹೋತ್ರ ಶಾಲೆಯಲ್ಲಿ ಅಗ್ನಿ ಉರಿಯೋದೇ ಇಲ್ಲ, ಅಡಿಗೆ ಮೇಲೆ ಅಗ್ನಿ ಉರಿಯೋದೇ ಇಲ್ಲ, ಇದಕ್ಕಿದ್ದಾಗ ಹೊಗೆ ಬರ್ತಾ ಇದೆ, ಏನೋ ಅಪಶಕನಗಳು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಎಣ್ಣೆ ತಿರುಗ ಹಾಕೋ ಮೇಲೆ ಒಳಗೆ ಓಡಾಡ್ತಾ ಇದ್ದಾರೆ, ಇದ್ದಕ್ಕಿದ್ದಾಗ ಎಲ್ಲರೂ ಕೂಡ ಏನ್ ವಿಚಿತ್ರ, ಎಲ್ಲ ತಲೆಯೆಲ್ಲ ಕೆದರ್ಕೊಂಡು ಕಟ್ಟ ಮೇಲೆ ಹೇಳ್ಕೊಂಡು ಎಲ್ಲ ದಿಕ್ಕಿಗೆ ಏನೋ ಓಡಾಡ್ತಿದ್ದಾರೆ, ಕೆಚ್ಕೋತಾ ಇದ್ದಾರೆ. ಹೀಗೆ ಅನೇಕವಾದ ಬೇರೆ ಬೇರೆ ಮಹೋತ್ಪಾತಗಳು, ಉಲ್ಕಾಪಾತಗಳು ಬೀಳ್ತಾ ಇವೆ. ಇದನ್ನ ಇದರ ತತ್ವವನ್ನು ಅರಿದೇ ಇರುವ ಪ್ರಜೆಗಳು ಯಾರಲ್ಲ, ಯಾಕೆ ಹೀಗಾಯ್ತು ಗೊತ್ತಿದೆ ಇರುವ ಪ್ರಜೆಗಳು ಸಿಕ್ಕಾಪಟ್ಟೆ ಹೆದರ್ಕೊಳ್ತಾ ಇದ್ದಾರೆ. ಆದ್ರೆ ಹೃತೇ ಬ್ರಹ್ಮಪುತ್ರನ ಸರಕ ಸರಂಧನಾದಿಗಳು ಮಾತ್ರ ಹೆದರ್ಕೊಂಡಿರುವಂತೆ, ಬ್ರಹ್ಮಪುತ್ರ ಆಗಿರ್ತಕ್ಕ ಸರಕ ಸರಂಧನಾದಿಗಳು ಹೆದರ್ಕೊಂಡಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿದ್ದೆ ಭೇದೆ ವಿಶ್ವ ಸಂಪ್ಲವಂ ಮೇ, ಬಾಕಿಯವರೆಲ್ಲ ಏನೋ ವಿಶ್ವಕ್ಕೆ ಪ್ರಳಯ ಆಗತ್ತೆ, ಏನೋ ಭಾರಿ ಕಟ್ಟಕ ಇದೆ ಅಂತ ಅಂದ್ಕೊಂಡ್ರು. ಇವರು ಮಾತ್ರ ಸರಕ ಸರಂಧನಾದಿಗಳು ಮಾತ್ರ ಇದು ಗೊತ್ತಾಯ್ತು, ನಾವೇ ಕೊಟ್ಟ ಶಾಪದಿಂದ ಅವರಿಬ್ಬರು ಇಲ್ಲಿ ಬಂದು ಹುಟ್ಟಿದ್ದಾರೆ, ಅದಕ್ಕೆ ಈ ರೀತಿ ಆಗಿದೆ ಅನ್ನೋದನ್ನ ಸನಕ ಸನಂದನಾಗಿ ತಿಳ್ಕೊಂಡ್ರು. ಬಾಕಿ ಪ್ರಜೆಗಳೆಲ್ಲ ಏನೋ ಆಯ್ತು ಕಂಡ್ರು, ಏನೋ ಆಗತ್ತೆ ಕಳೆಯೋಗ, ಪ್ರಳಯ ಆಗತ್ತೋ, ಏನೋ ಒಂದು ಆಗತ್ತೆ ಅಂತ ಹೇಳಿ ಎಲ್ಲ ಪ್ರಜೆಗಳು ಸಿಕ್ಕಾಪಟ್ಟೆ ಹೆದರ್ಕೊಳ್ತಾ ಇದ್ದಾರೆ. ತಾವಾದಿ ದೈತ್ಯೌ ಸಹಸಾ ವ್ಯಜ್ಯಮಾನ ಆತ್ಮ ಪೌರುಷೌ ಗವರ್ಧಾತೇಶ್ಮ ಸಾರೇಣ ಕಾಯೇನ ತ್ರಿಪತಿ ಇವ. ಅವರಿಬ್ಬರ ಹುಟ್ಟಿದಂತ ಹಿರಣ್ಯಕಶಿಪು ಹಿರಣ್ಯಾಕ್ಷ ಇದಲ್ಲ, ಅವರು ಕೂಡ ಬಲು ಬೇಗನೆ ಸಹಸಾ ವಿದ್ಯಮಾನ ಆತ್ಮ ಬಹಳ ಬೇಗನೆ ಬೇಗನೆ ಬೆಳೀತಾ ಇದ್ದಾರಂತೆ. ಈ ಬಾಲ ಇದು ಚಿಕ್ಕ ಮುಗಿತ ಇಲ್ವೇ ಇದಂತೆ, ಬರಬರ ಬೆಳೀತಾನೆ ಇದ್ದಾರೆ, ಆತ್ಮಪುರುಷ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಪುಷ್ಪಸಾರ ಕೊಲ್ಲಿನ ಬಂಡದಂತೆ ಸಾಮರ್ಥ್ಯ ಉಳ್ಳವರು, ಸಾರ ಅಂದ್ರೆ ಸಾಮರ್ಥ್ಯ, ಪುಷ್ಪಸಾರ ಉಳ್ಳವರಾಗಿದ್ದು ಕಾಯೇನ ಉದ್ಯಪತಿ ಇವ. ಶರೀರದಿಂದ ಒಳ್ಳೆ ಬೆಟ್ಟದೋನ್ ಹಾಗೆ ಎರಡು ಇಬ್ರು ಕೂಡ ಅಷ್ಟು ಬೆಳೆದು ಬಿಟ್ಟಿದ್ದಾರೆ, ಬೆಟ್ಟ ಕೊಡುಗರಷ್ಟು ದಳ ಬಿಡಿದ್ರು. ಏನು ಬೆಟ್ಟ ಇವ್ರು ಹುಟ್ಟಿ ಹೆಚ್ಚಿಗೆ ದಿವಸ ಆಗೇ ಇಲ್ಲ, ಹೆಚ್ಚಿಗೆ ದಿನ ಏನು ಹೆಚ್ಚಿಗೆ ಗಂಟೆನೇ ಆಗಿಲ್ಲ, ಹಂಗೆ ಬೆಳೀತಾ ಇದ್ದಾರೆ ಬೆಳೀತಾ ಇದ್ದಾರೆ. ಬೆಟ್ಟದ ಆಕಾರ ಆಗಿದ್ದಾರೆ, ಭಾರಿ ಶಕ್ತಿಯಿಂದ ಕೂಡ್ಕೊಂಡವರಾಗಿದ್ದಾರೆ. ಅವ್ರು ನೋಡಿದ್ರೆ ಸಾಕು ಎಲ್ಲ ಹೆದ್ಕೊಂಡು ಓಡೋಗ್ಬೇಕು, ಆ ರೀತಿಯಾಗಿ ಅವರಿಬ್ರು ಕೂಡ ಬೆಳೆದ್ಬಿಟ್ಟಿದ್ದಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ರು. ಪ್ರಶೌ ಹೇಮ ಕಿರೀಟ ಕೋಟಿಭಿ ನಿರುದ್ಧ ಕಾಷ್ಠೌ ಸ್ಫುರದಂಗದಾ ಭುಜೌ ಗಾಂಕಂಪಯಂತೌ ಚರಣೈಃ ಪದೇ ಪದೇ ಕಟ್ಯಾಸು ಕಾಂತ್ಯಾರ್ಕಮತಿ ಇತ್ಯತಸ್ತತುಃ. ದೊಡ್ಡವರಾಗ್ಬಿಟ್ರು, ದೊಡ್ಡವರಾಗ್ಬಿಟ್ರು. ಅವರ ಹೇಮ ಕಿರೀಟ ಕೋಟಿಭಿ, ತಲೆ ಮೇಲೆ ಹಾಕಿದ ಬಂಗಾರದ ಕಿರೀಟದ ತುದಿಗಳಿಂದ ದಿವಿಸ್ಪೃಶವು, ದಿಲೋಕವನ್ನು ಮುಟ್ತಾ ಇದ್ದಾರೋ ಅನ್ನೋ ಕಾಣ್ತಿದ್ದಾರಂತೆ. ಅಷ್ಟು ಮಟ್ಟಿಗೆ ಆ ಎತ್ತರವಾಗಿದ್ದಾರೆ, ಅವರ ಕಾಂತಿ ಆ ಕಿರೀಟದ ಕಾಂತಿ ಅದ ಮೇಲೆ ಹೋಗ್ತಾ ಇದೆ. ನಿರುದ್ಧ ಕಾಷ್ಠವು ದಿಕ್ಕುಗಳೆಲ್ಲ, ಕಾಷ್ಠಾದ ದಿಕ್ಕು ಯಶಸ್ತು ಕಾಷ್ಠ ಆದ ದಿಕ್ಕುಗಳೆಲ್ಲ ಏನೋ ಒಂಥರ ತಡೆ ಹಿಡಿದಂಗಾಗಿದೆ, ಯಾವ ದಿಕ್ಕುಗಳಲ್ಲೂ ಏನು ಶಾಂತತೆ ಇಲ್ಲ, ಸ್ವಸ್ಥತೆ ಇಲ್ಲ, ಸಮಾಧಾನ ಇಲ್ಲ, ದಿಕ್ಕುಗಳೇ ಒಂಥರ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ನಿರುದ್ಧ ಕಾಷ್ಠ ಇದೆ, ಸ್ಫುರದಂಗದ ಭುಜವು ಒಳ್ಳೆ ಹೊಳೆಯುತ್ತಿರುವಂತಹ ಮೈಯಲ್ಲಿ ಹಾಕೊಂಡಂತಹ ಇದರಿಂದ ಆಭರಣಗಳಿಂದ ತೋಳುಗಳು ಒಳ್ಳೆ ಹೊಳಿತಾ ಇದೆ ಅಂತೆ. ಎರಡು ತೋಳುಗಳು ಚೆನ್ನಾಗಿ ಬಂಗಾರ ಕಡಕ ಕೇಜುಗಳು ಹಾಕೊಂಡಿಲ್ಲ, ಹಾಕೊಂಡ್ಬಿಟ್ಟಿದ್ದಾರೆ. ಚೆನ್ನ ಹೊಳೆಯುತ್ತಿರುವಂತಹ ತೋಳುಗಳನ್ನ ಕೂರ್ಕೊಂಡವರಾಗಿ ಏನ್ ವಿಶೇಷ ಕಂಗೊಳಿಸ್ತಾ ಇದ್ದಾರೆ. ಅವರು ನಡೆಯುತ್ತಿರುವಾಗ ಚರಣೀಹಿ ಗಾಮ್ ಕಂಪೆಯಂತವು, ತಮ್ಮ ಪಾದಗಳನ್ನ ಪದೇ ಪದೇ ನಡೀತಾ ನಡೀತಾ ಅವ್ರ ಹೆಜ್ಜೆ ಹಾಕ್ತಿದ್ದೆ. ಅವ್ರ ರೈಲ್ ಪಕ್ಕದಲ್ಲಿ ಹೋದೆ ಸ್ಟೇಷನ್ ನಡುಗುತ್ತಲ್ಲ, ಆ ರೀತಿ ಅವ್ರು ನಡೀತಾ ಇದ್ದ ಭೂಮಿ ನಡುಕ್ತಾ ಇದೆಯಂತೆ. ಕಟ್ಯ ಸುಖಾಂಚಾಕ ಮತೀತ್ಯ ತಸು, ಆ ಸೊಂಟದಲ್ಲಿ ಒಳ್ಳೆ ಚಿನ್ನದಿಂದ ಹಾಕಂತ ಒಡ್ಡಾಣ ಆ ಡಾಬು, ಅದರಿಂದ ಬಹಳ ಅಕ್ಕಮತೀತ್ಯ ಸೂರ್ಯನನ್ನು ಮೀರಿದವರಾಗಿ ಕಾಂತಿಯಿಂದ ಹೊಳಿತಾ ಇದ್ದಾರಂತೆ. ಏನು ಆ ಸೊಂಟಕ್ಕೆ ಹಾಕೊಂಡು ಇಷ್ಟು ಅಗಲದ ಒಳ್ಳೆ ಬಂಗಾರದ ಇದನ್ನು ಹಾಕೊಂಡ್ಬಿಟ್ಟಿದ್ದಾರೆ ಬೆಲ್ಟನ್ನ, ಅದು ಒಳ್ಳೆ ಪ್ರ ಹೊಳಿತಾ ಇದೆ. ಅದು ನವರತ್ನ ಕ್ಷೀರವಾಗಿ ವಜ್ರ ಉರಿಯೂರಿಯಾಗಿ ಕುಳ್ಕೊಂಡಿದೆ, ಅದನ್ನ ನೋಡಿದ್ರೆ ಕಣ್ಣು ಕುಕ್ಕತ್ತೆ, ಸೂರ್ಯನ್ನೇ ನೀರಿಸ್ತಾ ಇದೆಯೋ ಆ ಕಾಂತಿಯನ್ನು ಹಾಗೆ ಅಷ್ಟು ಜೋರಾಗಿದೆ. ಅವ್ರು ಹಾಕೊಂಡಂತಹ ಆಭರಣಗಳು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಭಾರಿ ಜೋರ ಬಿಟ್ಟಿದ್ದಾರೆ. ಪ್ರಜಾಪತಿರ್ನಾಮ ತಯೋರಕಾರ್ಷೀತ
यस्वदेहाद्यमयोरजायत तं वै हिरण्यकशिपुं विदुः प्रजाः यन्तं हिरण्याक्षमसूतसाग्रतः। नोडि तमाशिन आ प्रजापति कश्यप प्रजापति अवरिब्बरिगे ओब्बरल्लि ತಾನು ಮೊದಲು ಹಾಕಿದಂತಹ ಶಕ್ತಿ ತೇಜಸ್ ಇದೆಯಲ್ಲ ಅದರಿಂದ ಯಾವ ಆತ್ಮ ಉಂಟಾದ್ರೂ ಒಬ್ಬನಿಗೆ ಅವನು ಹಿರಣ್ಯಕಶಿಪು ಅಂತ ಹೆಸರಿಟ್ಟಂತೆ, ಅವನು ಇನ್ನೊಬ್ಬನಿಗೆ ಹಿರಣ್ಯಾಖ್ಯ ಅಂತ ಹೇಳಿ ತಾಯಿ ಹೆಸರಿಟ್ಲಂತೆ. ಪ್ರಜಾ ಎಂತಂ ಹಿರಣ್ಯಾಖ್ಯ ಅಸೂತ ಅಸೂತ ಸಾಗೃತ, ಯಾವನ್ನ ಮೊದಲು ಹುಟ್ಟಿಸಿದ್ರೋ ಅವಳಿಗೆ ಹಿರಣ್ಯಾಖ್ಯ ಹೆಸರಿಟ್ಲು. ಮೊದಲು ಹುಟ್ಟೋರು ಚಿಕ್ಕವರಂತೆ ಯಮಳಲ್ಲಿ, ಆಮೇಲೆ ಹುಟ್ಟೋರು ದೊಡ್ಡವರಂತೆ. ಯಾಕೆಂದ್ರೆ ತಂದೆಯ ತೇಜಸ್ಸು ಮೊದಲು ಹಿಂದಕ್ಕೆ ಹೋಗುತ್ತೆ, ಆಮೇಲೆ ಬಂದ ತೇಜಸ್ಸಿಂದ ಮುಂದಕ್ಕೆ ಕೊಡ್ತಾರಂತೆ. ಈ ಗರ್ಭಾಶಯದಲ್ಲಿ ಮೊದಲು ಹೋದದ್ದು ಹಿಂದಕ್ಕೆ ಹೋಗ್ತಾರೆ, ಆಮೇಲೆ ಹೋದವರು ಮುಂದಕ್ಕೆ ಬರ್ತಾರೆ. ಹಾಗಾಗಿ ತಂದೆ ಅವನಿಗೆ ಹಿರಣ್ಯಕಶಿಪು ಅಂತ ಹೆಸರಿಟ್ಟ, ಇವನಿಗೆ ಹಿರಣ್ಯಾಖ್ಯ ಅಂತ ಇವಳು ಹೆಸರಿಟ್ಟು. ನಾನು ಇವಳು ಮುಂಚೆ ಹೆಸರು ಹರಿದವಳು, ಇವನು ಹಿರಣ್ಯಾಖ್ಯ ಅಂದ್ಲು. ನಾನು ಮುಂಚೆ ತೇಜಸ್ ಇಟ್ಟಿದ್ದು ಇವನು ಹಿರಣ್ಯಕಶಿಪು ಅಂತ ಹೇಳ್ಬಿಟ್ಟು ಒಬ್ಬನಿಗೆ ಹಿರಣ್ಯಕಶಿಪು ಹಿರಣ್ಯಾಖ್ಯ ಅಂದ್ರೆ ಚಿನ್ನದ ಕಶಿಪುನ ಹಾಸಿಗೆ ದಿಂಬು ಉಳ್ಳವನು ಹಿರಣ್ಯಾಖ್ಯ. ಬರೀ ಕಣ್ಣಲ್ಲಿ ಬರೀ ಚಿನ್ನ ಬಂಗಾರದ ದೃಷ್ಟಿಯೇ ಅವರ ಎರಡು ಹೆಸರು. ಎಷ್ಟು ಚೆನ್ನಾಗಿದೆ ಅಂದ್ರೆ ಬರೀ ಭೋಗ ಪ್ರಧಾನವಾದ ಸಂಪತ್ ಪ್ರಧಾನವಾದ ಐಕ್ಯ ಸುಖ ಪ್ರಧಾನವಾಗಿರತಕ್ಕಂತಹ ದೃಷ್ಟಿಯುಳ್ಳವರು ಅನ್ನೋದನ್ನ ಹೆಸರೇ ಸೂಚಿಸ್ತಾ ಇದೆ. ಹಿರಣ್ಯ ಚಿನ್ನದ ಮೇಲೆ ಮಲಗೋರು, ಚಿನ್ನದ ದೃಷ್ಟಿಯನ್ನು ಉಳ್ಳವರು. ಚಿನ್ನವೇ ಅಂದ್ರೆ ಚಿನ್ನ ಅಂದ್ರೆ ಉಪಲಕ್ಷಣ, ಧನ ಕನಕ ವಾಹನ ವಸ್ತು ಭೋಗಗಳೇ ಇವರಿಗೆ ಸರ್ವಸ್ವ. ಎಲ್ಲಾ ಕಡೆ ಬರೀ ಚಿನ್ನವೇ ಕಾಣ್ತಾ ಇದೆ, ಎಲ್ಲಿದ್ದು ಚಿನ್ನ ಕೊಳ್ಳೆ ಹೊಡಿ ಅಂತ. ಇವ್ರು ಎಲ್ಲಾ ಕಡೆ ಚಿನ್ನದ ಮೇಲೆ ಮಲ್ಕೋಂತ ಚಿನ್ನ ಸರ್ವ ಹೆಚ್ಚು ಅಂತ. ಒಂದು ಹಿರಣ್ಯ ಅಕ್ಷ, ಒಂದು ಹಿರಣ್ಯ ಕಶಿಪು. ಈ ರೀತಿಯಾಗಿ ತಂದೆ ಹಿರಣ್ಯ ಕಶಿಪು ಅಂತ ಹೆಸರಿಟ್ಟಂತೆ, ತಾಯಿ ಮೊದಲು ಹುಟ್ಟಿದವನಿಗೆ ಹಿರಣ್ಯಾಖ್ಯ ಅಂತ ಹೇಳಿದಂತೆ. ಮೊದಲು ಹುಟ್ಟಿದವನು ದೊಡ್ಡವನು, ಆಮೇಲೆ ಹುಟ್ಟಿದ ದೊಡ್ಡವನು ಅಂದ್ರೆ ಇವ್ರ ಪ್ರಕಾರ ಲೋಕದಲ್ಲಿ ಮೊದಲು ಹುಟ್ಟಿದ ದೊಡ್ಡ ಅಂದ್ಕೊಳ್ತಾರೆ. ಆದ್ರೆ ನಿಜ ಯಮರಲ್ಲಿ ಸ್ಟ್ರಿಂಗ್ಸ್ ಅಲ್ಲಿ ಹಿಂದಿನವನು ದೊಡ್ಡವನಂತೆ. ಹೌದು, ಅವನ ಮುಂಚೆ ಕ್ಯಾರಿ ಆದ್ಮೇಲೆ ಆಮೇಲೆ ಇವನು ಕ್ಯಾರಿ ಆಗೋದು. ಏನೋ ಚಕ್ರೆ ಚಕ್ರೆ ಹಿರಣ್ಯ ಕಶಿಪುರ್ ದೋರ್ಭ್ಯಾಂ ಬ್ರಹ್ಮವರೇಣ ಚ ವಶೇ ಸಪಾಲಾನ್ ಲೋಕಾನ್ ಸ್ತ್ರೀನ್ ಅಕುತೋ ಅಕುತೋರ್ ಮೃತ್ಯುರುದ್ಧತಃ. ನೋಡಿ ಇಲ್ಲಿ ಕೆಲವು ವಿಚಾರ ಬಿಟ್ಬಿಟ್ಟಿದೆ. ಹಿರಣ್ಯಕಶಿಪು ಇಬ್ರು ತಪಸ್ಸು ಹೋಗಿ ಬ್ರಹ್ಮನಿಂದ ವರ ಪಡ್ಕೊಂಡ್ರು ಅನ್ನೋ ಕಥೆ ಬಿಟ್ಕೊಂಡ್ಬಿಟ್ಟಿದೆ. ಇನ್ನು ಬ್ರಹ್ಮವರೇನ ಸೇರಿಸ್ಕೊಂಡ್ಬಿಟ್ಟಿದೆ. ಇಬ್ಬರು ಬ್ರಹ್ಮನ ವರದಿಂದ ಹಿರಣ್ಯಕಶಿಪು ತನ್ನ ಎರಡು ತೋಳುಗಳಿಂದ ಇಡೀ ಲೋಕವನ್ನು ಲೋಕಪಾಲ ತನ್ನ ವಶ ತಗೊಂಡ್ಬಿಟ್ಟಂತೆ. ಲೋಕ ಸಪಾಲಾನ್ ಲೋಕಾನ್ ತ್ರೀನ್, ಮೂರು ಲೋಕವನ್ನು ಲೋಕಪಾಲರನ್ನು ಕೂಡ ವಶೆ ಚಕ್ರೆ ತನ್ನ ವಶದಲ್ಲಿ ಇಟ್ಕೊಂಡ್ಬಿಟ್ಟ. ಮತ್ತು ಅಕುತೋ ಮೃತ್ಯು, ಎಲ್ಲಿಂದ ನಂಗೆ ಮೃತ್ಯು ಇಲ್ಲ, ನಂಗೆ ಎಲ್ಲಿಂದ ಭಯವಿಲ್ಲ ಅನ್ನುವಂತಹ ಬ್ರಹ್ಮ ಪರಹಾಯಕತೆ ಕೊಟ್ಟಿದ್ದು. ಆ ಹಿರಣ್ಯಕಶಿಪುವಿಗೆ ಹಗಲು ಸಾವಿಲ್ಲ, ರಾತ್ರಿ ಸಾವಿಲ್ಲ, ಆಯುಧದಿಂದ ಸಾವಿಲ್ಲ, ಬೇರೆ ಇದರಿಂದ ಸಾವಿಲ್ಲ, ದೇವತೆಗಳಿಂದ ಸಾವಿಲ್ಲ, ರಾಕ್ಷಸದಿಂದ ಸಾವಿಲ್ಲ. ಏನು ಹಾವು ಎಷ್ಟು ಅವ್ರು ಕೇಳ್ಕೊಂಡಿದ್ದು ಅಂತಂದ್ರೆ ಬ್ರಹ್ಮನ ವರದಿಂದ ಹಿರಣ್ಯಕಶಿಪು. ಹೇಳಮ್ಮ ಮತ್ತೆ ಇದಾಯ್ತು. ಏನ್ ವರ ಅಂತ ಕೇಳಿದೆ, ಹಿರಣ್ಯಾಕ್ಷಂಗ್ ಏನ್ ವರ, ಹಿರಣ್ಯಕಶಿಪುಗೇನೋ ಈಗ ಇರ್ಲುಟ್ಟಿದ್ದಿಲ್ಲ ಆಗ್ಲುಟ್ಟಿದ್ದಿಲ್ಲ. ಬ್ರಹ್ಮವರೇಣ ಹಿರಣ್ಯಕಶಿಪುಗೆ ಸೇರಿಸು, ಹಿರಣ್ಯಕಶಿಪು ಬರೇಣ ಅಂತ ಒಂದೇ ಏಕವಚನ. ಅದು ಹಿರಣ್ಯಾಕ್ಷರಿಗಿಲ್ಲ, ಹಿರಣ್ಯಾಕ್ಷರ ಇಲ್ಲಿ ಮುಂದೆ ಕಥೆ ಬರುತ್ತೆ. ಮುಂದೆ ಹಿರಣ್ಯಾಕ್ಷರನ್ನ ಪರಮಾತ್ಮ ವರಾಹ ಅವತಾರ ಸಂಹಾರ ಮಾಡಿದ ಮೇಲೆ ಆ ವಿಚಾರ ಅವನಿಗೆ ಗೊತ್ತಾಗುತ್ತೆ. ಮತ್ತೆ ಅವನು ತಪಸ್ಸು ಹೋಗ್ತಾನೆ ಅಂತ, ತಪಸ್ಸು ಹೋಗ್ಬಿಟ್ಟು ವರ ತಗೊಂಡು ವರ ತಗೊಳ್ತಾನೆ ಅಂತ ಮುಂದೆ ಕಥೆ ಬರುತ್ತೆ. ಅದನ್ನ ಅಡ್ವಾನ್ಸ್ ಆಗಿ ಇಲ್ಲೇ ತಗೊಂಡ್ಬಿಟ್ಟು ಈ ಭಾಗವತಕಾರ ಹಿರಣ್ಯಕಶಿಪು ಬ್ರಹ್ಮನ ವರದಿಂದ ಎಲ್ ತನ್ನ ತೋಳುಗಳಿಂದ ಎಲ್ಲಾ ಲೋಕರನ್ನು ಲೋಕಪಾಲನ್ನು ಕೂಡ ತನ್ನ ವಶವನ್ನಾಗಿ ಮಾಡ್ಕೊಂಡ. ಆಮೇಲೆ ಅಕುತೋ ಮೃತ್ಯುರುದ್ಧದ ಉದ್ಧತನಾಗಿ ಉದ್ಧಟನಾಗಿ ನಂಗೆ ಎಲ್ಲಿಂದ್ರೂ ಮೃತ್ಯು ಇಲ್ಲ, ನಂಗೆ ಹೇಗೂ ಸಾವಿಲ್ಲ ಅನ್ಕೊಂಡು ಬಹಳ ಉದ್ಧಟನೆಯಿಂದ ನಡ್ಕೊತಾ ಇದ್ದಾನೆ. ಹಿರಣ್ಯಾಕ್ಷೋನು ಜಸ್ತಸ್ಯ ಪ್ರಿಯ ಪ್ರೀತಿ ಕೃದನ್ವಹಂ ಕದಾ ಪಾಣಿರ್ದಿ ವೈಯಾತೋ ಯುಜುತ್ಸುರ ಮೃಗಯಂದ್ರಣಂ. ಹಿರಣ್ಯಾಕ್ಷ ಅವನು ಅವನು ಅನುಜ ಅಂತ ಹೇಳ್ತಾ ಇದ್ದಾರೆ, ಅವನ ತಮ್ಮ. ಅವನು
ಬಹಳ ಪ್ರಿಯನಾಗೇ ಇದ್ದಂತೆ ಹಿರಣ್ಯಕಶಿಪುವಿಗೆ. ಪ್ರೀತಿ ಕರ್ತ ಅನ್ವಹಂ, ಪ್ರತಿನಿತ್ಯ ಅಣ್ಣನಿಗೆ ಏನು ಸಂತೋಷ ಅದನ್ನೇ ಮಾಡೋದು. ಅಣ್ಣನ ಮೇಲೆ ಭಾರಿ ವಿಧೇಯ, ಬಹಳ ಜೈವಿಜೇ ತಾನೆ, ಅನ್ಯೋನ್ಯಾಗಿದ್ದವ್ರು ತಾನೆ. ಹಾಗಾಗಿ ಅಣ್ಣನ ಮೇಲೆ ಬಹಳ ಪ್ರೀತಿ, ಬಹಳ ಅನುಚರನಾಗಿದ್ದು ಜೊತೆಯಲ್ಲೇ ಇರ್ತಾ ಇದ್ದ. ಅವನು ಗದಾಪ್ರಾಣಿಯಾಗಿ ಅವನು ದಿವಂಜಾತ ಸ್ವರ್ಗಲೋಕಕ್ಕೆ ಹೊಟ್ಟೋದಂತೆ. ಸ್ವರ್ಗಕ್ಕೆ ಯುಗಿತ್ಸುಹು ಮೃಗೇಂದ್ರ, ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರಣಕ್ಕೆ ಯುದ್ಧಕ್ಕೆ ಯಾರು ಬರ್ತಾರೆ ಅಂತ ಕೂಕೊಂಡು ಯುದ್ಧ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ಅದನ್ನು ಮೃಗೇಂದ್ರನ ಹುಡುಕುತ್ತಾ ಅಂತ ಯುದ್ಧ ಮಾಡಬೇಕೆಂದು ಯುದ್ಧಕ್ಕೆ ಜನರನ್ನು ಹುಡುಕುತ್ತಾ ಸ್ವರ್ಗಲೋಕದಲ್ಲಿ ಯಾರು ನನ್ನ ಜೊತೆ ಯುದ್ಧ ಮಾಡಬಹುದು ಅವ್ರ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳಿ ಗದಾಪಾಣಿಯಾಗಿ ಹಿರಣ್ಯಾಖ್ಯ ದೇವೇಂದ್ರ ಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋದ. ತಂ ವೀಕ್ಷ್ಯ ದುಸ್ಸಹಜವಂ ರಣತ್ಕಾಂಚನ ನೂಪುರಂ ವೈಜಯಂತ್ಯಾಸ್ರಜಾಜುಷ್ಟಂ ಅಂಸನ್ಯಸ್ತ ಮಹಾಗದಂ. ಅವನು ಕೂಡ ವೈಜಯಂತಿ ಮಾಲೆ ಹಾಕೊಂಡಿದ್ದಂತೆ ನೋಡಿ ಆಶ್ಚರ್ಯ. ವೈಜಯಂತಿ ಮಾಲೆ ಹಾಕೋದು ಅವನಲ್ವಾ, ಪರಮಾತ್ಮ ವೈಜಯಂತಿ ಮಾಲೆ ಹಾಕೋದು ಇವ್ ನೋಡಿ. ಅವನು ದುಸ್ಸಹ ಜವಂ, ಅವನ ವೇಗ ಅಸಾಧ್ಯ ವೇಗವಂತೆ ಓಡ್ತಾ ಇದ್ದಾನೆ ಅಂತಂದ್ರೆ ಇನ್ನೋವಾ ಹೋದಂಗೆ ಹೋಗ್ತಾನೆ, ಅಷ್ಟು ಫಾಸ್ಟ್ ಹೋಗ್ತಾನೆ. ಇನ್ನು ದುಸ್ಸಹ ವೇಗ ರಣ ಕಾಂಚನ ಒಳ್ಳೆ ಶಬ್ದ ಮಾಡುತ್ತಿರುವಂತಹ ಚಿನ್ನದ ನೂಪುರ ಕಾಲದಲ್ಲೇ ಬಳೆ ಹಾಕೊಂಡಿದ್ದಾನೆ, ಕಾಲದಲ್ಲೇ ಇದು ಹಾಕೊಂಡಿದ್ದಾನೆ, ಹಿಂಗು ಹಾಕೊಂಡಿದ್ದಾನೆ. ವೈಜಯಂತಿ ಮಾಲೆಯಿಂದ ಕೂಡ್ಕೊಂಡವನಾಗಿ ಹಂಸನ್ಯಸ್ತ ಮಹಾಗ, ಹಂಸ ಅಂದ್ರೆ ಹೆಗಲ ಮೇಲೆ ಒಂದು ಗದೆಯನ್ನು ಹೀಗೆ ಇಟ್ಕೊಂಡಿದ್ದಾನೆ, ದೊಡ್ಡ ಗದೆ, ಗಂಗಾರದ ಗದೆ, ದಪ್ಪದ ಗದೆ. ಕೂಕೊಂಡು ಹೋಗ್ತಾನೆ, ಯಾರು ಬರ್ತಿದ್ರು ಬರ್ರಿ ಯುದ್ಧಕ್ಕೆ, ನಾನು ಯುದ್ಧ ಮಾಡ್ತೀನಿ ಅನ್ಕೊಂಡು ದೇವಲೋಕದಲ್ಲಿ ಕಿಚ್ಕೊಂಡು ಓಡಾಡ್ತಾ ಇದ್ದಾನೆ. ದೇವತೆ ಇರೋದಲ್ಲ, ಜಂಡಾಬಲ ಹುಡುಗೋಗಿದೆ, ಏನ್ ಮಾಡೋದಪ್ಪ ಇವಾಗ ಅಂತ. ಮನೋವೀರ್ಯವರೋತ್ಸಿಕ್ತಂ ಅಸೃಣ್ಯ ಮಕುತೋ ಭಯಂ ಭೀತಾನಿ ಲಿಲ್ಲಿರೇ ದೇವಾಸ್ತಾರ್ಕ್ಷತ್ರಸ್ತ ಇವ ಅಯ. ಮನೋವೀರ್ಯಂ, ಮನೋವೇಗದಿಂದ ಹೋಗ್ತಿರೋನು ಮನೋಬಲ ಉಳ್ಳವನು, ವೀರ್ಯ ಅಂದ್ರೆ ಬಲ, ಮನೋಬಲ ಬಹಳ ಮನೋಬಲ ಉಳ್ಳವನು. ಆಮೇಲೆ ಉತ್ಸುಕ್ತ, ಬಹಳ ಕೊಬ್ಬಿದವನಾಗಿದ್ದಂತೆ. ಅಸರಣ್ಯ ಅಂದ್ರೆ ಅವನು ಎದೆಸಕ್ ಆಗದೆ ಇದ್ದವನು. ಅದೃಶ್ಯ ಅಸರಣ್ಯ, ಅದೃಶ್ಯ ಇದೆ, ಅಸಣ್ಯ ಇದೆ, ಅಸಣ್ಯ ಅದರಲ್ಲಿ ಅದೃಶ್ಯ ಇದೆ, ಎಲ್ಲ ಅರ್ಥ ಒಂದೇ. ಯಾರ ಹತ್ರಕ್ಕೆ ಹೋಗೋಕಾಗದೆ ಅಸರಣ್ಯ, ಯಾರ ಹತ್ರಕ್ಕೆ ಹೋಗೋಕಾಗೋದ್ರೆ ಅಸರಣ್ಯ. ಎದುರಿಸಕ್ ಆಗದೆ ಇರತಕ್ಕವನು ಅವನಿಗೆ ಅಕುತೋ ಭಯ, ದೇವೇಂದ್ರಂದು ಭಯ ಇಲ್ಲ, ಯಾರಿಂದ್ರೂ ಭಯ ಇಲ್ಲ, ಯಾರಿಂದ ಭಯ ಇದೆಯ ತಕ್ಕವನು. ಇಂಥವನು ಮನೋವೇಗ ನುಗ್ಗಿ ಬರ್ತಾ ಇದ್ದಾನೆ. ಇದನ್ನ ನೋಡಿದ್ರು ದೇವತೆಗಳು ಭೀತಾಹ, ಹೆದರ್ಕೊಂಡವರಾಗಿ ನಿಲ್ಲಿಲ್ಲಿರೆ ಅಂದ್ರೆ ಊಚ್ಕೊಂಡ್ರು ಅಂತ, ಹೊಕ್ಕೊಂಡ್ಬಿಟ್ರೆ ಅಲ್ಲ. ನಿಲ್ಲಿಲ್ಲಿರೆ ದೇವಾಹ, ಯಾವಂತೆ ತಾರ್ಕ್ಯಸ್ತತ್ವಾಹ ಇವ ಅಹಯ, ಗರುಡನಿಗೆ ಹೆದರ್ಕೊಂಡಂತ ಹಾವುಗಳಂತೆಯೇ ದೇವತೆಗಳೆಲ್ಲರೂ ಕೂಡ ಅವನು ಬರ್ತಾ ಇರೋದು ನೋಡಿ, ಗದೆ ಹಾಕೊಂಡು ಬರ್ತಾ ಇರೋದು ನೋಡಿ ಹೆದರ್ಕೊಂಡವರಾಗಿ ಎಲ್ಲೆಲ್ಲ ಆಯ್ತು ಅದೆಲ್ಲ ಊಚ್ಕೊಂಡ್ಬಿಟ್ರದ, ಹೊಕ್ಕೊಂಡ್ಬಿಟ್ರದ, ಎಲ್ಲೆಲ್ಲ ಊಚ್ಕೊಂಡ್ರು ಅಂತ ಅವನಿಗೂ ಗೊತ್ತಿಲ್ಲ. ಒಟ್ಟು ಹೊಕ್ಕೊಂಬಿಟ್ಟಿದ್ದಾರೆ, ದೇವತೆಗಳು ಯಾರು ಕಣ್ಣಿಗೆ ಕಾಣ್ತಾ ಇಲ್ಲ. ದೇವತೆಗಳು ಅದನ್ನು ಇದಿದೆಯಲ್ಲ ಅಂತರ್ಧಾನದ ಸಾಮರ್ಥ್ಯ ಇರೋದ್ರಿಂದ ಅವರು ಮರೆಯಾಗ್ಬಿಟ್ಟಿದ್ದಾರೆ. ಅವ್ನು ಬಂದಾಗ ಯಾರು ಕಾಣದೇ ಇದ್ದವ್ರು ಆಗ್ಬಿಟ್ಟಿದ್ದಾರೆ. ಒಬ್ರು ಅದು ನೋಡ್ತಾ ಇದ್ರೆ ದೇವರು ಒಬ್ರು ಇಲ್ಲೇ ಇಲ್ಲ, ಏನು ಹಿಂಗಾಯ್ತಲ್ಲ ಅನ್ಕೊಂಡು ಅವನು ತೃಪ್ತಿ ಆಗ ಬೀದಿಲಿ, ನಾಲ್ಕು ಬೀದಿಲಿ ತೃಪ್ತಿ ಆಗಲೇ ಕೂಕೊಂಡು ಹೋಗ್ತಾ ಇದ್ದಾರೆ. ಬರ್ರೋ, ತಾಕತ್ ಇದ್ದೆ ಬರ್ರೋ, ಸಾಮರ್ಥ್ಯ ಇದ್ದೆ ಬರ್ರೋ, ಬಡಿದು ಇದ್ದಕ್ಕೆ ಹೇಳ್ಬಿಟ್ಟು ಕೂಕೊಂಡು ಹೋಗ್ತಾ ಇದ್ದಾರೆ. ಯಾರು ಅದಕ್ಕೆ ಇದು ಮಾಡ್ತಿಲ್ಲ, ಹೆದರ್ಕೊಂಡ್ಬಿಟ್ಟಿದ್ದಾರೆ, ಔಚ್ಕೊಂಡ್ಬಿಟ್ಟಿದ್ದಾರೆ, ಹೊಕ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಮಹಾರಾಜ ಹಿಂಗೆ ತಂಟೆ ಹೋಗ್ಬಿಟ್ಟು ಬಡಿದ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ ಅಂತೇಳಿ ಎಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸವೈತಿ ರೋಹಿತಾನ್ ದೃಷ್ಟ್ವಾ ಮಹಸಾ ಸ್ವೇನ ದೈತ್ಯರಾಟ ಸೇಂದ್ರಾನ್ ದೇವಗಣಾನ್ ಕ್ಷೀಬಾನ್ ಅಪಶ್ಯನ್ ವ್ಯನತದೃಶಂ. ಆತನು ಎಲ್ಲಾ ದೇವತೆಗಳು ತಿರೋಹಿತಾ ಇದ್ದಾರೆ, ಮರೆ ಮಾಚಿಕೊಂಡಿದ್ದಾರೆ, ಹೊಕ್ಕೊಂಡಿದ್ದಾರೆ, ಅಂತರ್ಧನ ಇದ್ದಾರೆ ಅಂದ್ಕೊಂಡು ಹೆಚ್ಚಿನದಾಗಿರ್ತಕ್ಕಂತಹ ತನ್ನ ಪರಾಕ್ರಮದಿಂದ ಆ ದೈತ್ಯರಾಜನಾಗಿರ್ತಕ್ಕಂತಹ ಹಿರಣ್ಯಾಕ್ಷ ಇಂದ ಸಮೇತವಾಗಿರ್ತಕ್ಕಂಥ ಎಲ್ಲಾ ದೇವಗಳನ್ನು ಮತ್ತರಾದವರು ಅನ್ನೋದಾಗಿ ಕಂಡವರು. ಕ್ಷೀಬ ಅಂದ್ರೆ ಮತ್ತರು, ಹೆದರಿದವರು ಅಂತ ಬಂದಿದ್ದಾರೆ. ಹೆದರಿದ ಕಂಡವರಾಗಿ ವ್ಯನದ ಧ್ವಜಂ, ಜೋರ ಗರ್ಜನೆ ಮಾಡಿದಂತೆ, ಏ ಹೇಳಿಗಳಿಲ್ಲ, ಏ ಪುಕ್ಕಲಿಲ್ಲ ಅಂತ. ಪುಕ್ಕರು ಕ್ಷೀಬರು ಅಂದ್ರೆ ಹೆದರ್ಕೊಂಡವರು, ಪುಕ್ಕರು ಪುಕ್ಕಲಿಲ್ಲ ಹೆದರ್ಕೊಂಡವರ, ತಾಕತ್ತಿದ್ದೆ ಬರ್ರು, ಗಂಡಸ್ಥನ ಇದ್ದೆ ಬರ್ರು ಅಂತ ಕಿಚ್ಕೊಳ್ತಾ ಇದ್ದಾನೆ. ಬೆನದನ್ ಭ್ರಮ್ ಜೋರ ಗರ್ಜನೆ ಮಾಡ್ತಾ ಇದ್ದಾನೆ, ಬೀದಿಗೆ ಹೋಗ್ತಾ ಇದ್ದಾನೆ. ಎರಡು ಮನೆ ಬೀದಿ ಇದೆ, ಯಾರ ಮನೇಲಿ ಯಾರು ಜನರೇ ಇಲ್ಲ, ಎಂಥದೂ ಇಲ್ಲ.
ಅವನಂತೂ ಕಿಚ್ಕೊಂಡು ಹೋಗ್ತಾ ಇದ್ದಾನೆ, ಬೀದಿ ಹೋಗ್ತಾ ಇದ್ದಾನೆ, ಗದೆ ತಿನ್ಕೊಂಡು ಹೋಗ್ತಾ ಇದ್ದಾನೆ, ಗರ 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 ಗದೆ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದಾನೆ. ತಾಕತ್ತಿದ್ದೆ ಬರ್ರಿ, ಸಾಗರ್ತಿದ್ದೆ ಬರ್ರಿ, ಬೋರ ನಿಕಾಲ್ ಮಾಡ್ಬಿಟ್ಟಿದ್ದೀನಿ ಅಂತೇಳಿ ಹೋಗ್ತಾ ಇದ್ದಾನೆ. ಏನ್ ಮಾಡೋದಪ್ಪ ಯಾರಾ ಸೇಂದಗಣ ಇಂದ ಸಹಿತವಾದ ದೇವಗಣರೆಲ್ಲರೂ ಕೂಡ ಹೆದರ್ಕೊಂಡದ್ದನ್ನು ಕಂಡವನಾಗಿ ಬಹಳ ಜೋರ ಗರ್ಜನೆ ಮಾಡಿಕೊಂಡು ದೇವಲೋಕದ ಬೀದಿ ಬೀದಿಯಲ್ಲಿ ಅಲ್ಲಾಡ್ತಾ ಇದ್ದಾನೆ ಈ ಹಿರಣ್ಯಾಕ್ಷ. ತಥೋ ನಿವೃತ್ತ ಕ್ರೀಡಿಷ್ಯನ್ ಗಂಭೀರಂ ಭೀಮ ನಿಸ್ವನಂ ವಿಜಗಾಹೇ ಮಹಾಸತ್ವೋ ವಾರ್ಧಿಂ ಮತ್ತ ಇವ ದ್ವಿಪಃ. ಆವಾಗ ಅಲ್ಲ ಇದೆಲ್ಲ ಪ್ರಯೋಜನ ಇಲ್ಲ, ಎಲ್ಲ ಪುಳಿಚ್ಚಾರವರು ಬರೀ ತಿಳಿಯನ್ನ ಸಾರು ಊಟ ಮಾಡೋರು ಏನು ಶಕ್ತಿ ಶಕ್ತಿ ಇಲ್ಲ ಅಂತ ಅನ್ಕೊಂಡು ಅಲ್ಲಿಂದ ವಾಪಸ್ ಬಂದವನಾಗಿ ಅವನು ಗಂಭೀರವಾದ ಅಂದ್ರೆ ಆಳವಾದಂತ ಭಯಂಕರ ಧ್ವನಿಯನ್ನು ಮಾಡಿಕೊಂಡವನಾಗಿ ಆಟವಾಡುತ್ತಾ ಆಟವಾಡುವಂತೆಯೇ ಆಟವಾಡ ಬರ್ತಾ ಇದ್ದಾನೆ. ವಿಜಗಾಹೇ ಮಹಾಸತ್ವ, ಅವನು ಮಹಾಪರಾಕ್ರಮಿ ಆದಂತಹ ಹಿರಣ್ಯಾಕ್ಷ ವಾರ್ಧಿಂ ವಿಜಗಾಹೇ, ಅವನು ಸಮುದ್ರಕ್ಕೆ ಎದ್ಬಿಟ್ಟಂತೆ. ಮಹಾ ಸಮುದ್ರ, ಸಮುದ್ರದಲ್ಲಿ ಎದ್ಬಿಟ್ಟು ಅಲ್ಲಿ ಹೇಗೆ ಮತ್ತೆ ಇವ ದ್ವೀಪ ಒಳ್ಳೆ ಮದುವೆಯಾದಂತಹ ಆನೆ ಜಲಕ್ರೀಡೆ ಆಗೋದಕ್ಕೆ ನೀರು ಹೇಗೆ ಹಿಡಿಯುತ್ತೋ ಆ ರೀತಿ ಹಿರಣ್ಯಾಕ್ಷ ಸಮುದ್ರದ ಹೋಗ್ಬಿಟ್ಟು ವರ್ಣಿತ ಯುದ್ಧ ಮಾಡ್ತೀನಿ, ಸಮುದ್ರದ ಯುದ್ಧ ಮಾಡ್ತೀನಿ, ಇವ್ಯಾರು ಪ್ರಯೋಜನ ಇಲ್ಲ, ಸಮುದ್ರ ರಾಜನ ಬರ್ದ್ಬಿಡ್ತೀನಿ, ಇಲ್ಲ ಸಮುದ್ರಕ್ಕೆ ವರುಣ ದೇವತೆ ಇದೆ ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆನೆ ನೀರಿಗೆಯೋ ಹಾಗೇನೆ ಆ ಹಿರಣ್ಯಾಕ್ಷ ವಾರ್ಧಿಂ ವಾರ್ಧಿ ಅಂದ್ರೆ ವಾರ್ ವಾಹ ವಾರು ವಾರಹ ಅದರಿಂದ ವೃದ್ಧಾನ್ ಸಮೃದ್ಧ ಇದು ವಾರು ನೀ ವಾರ ವಾರಿಣಿ ವಾರಿಣಿ ನೀರು ಅಂತ ನೀರಿನಿಂದ ಸಮೃದ್ಧ ಆಗಿರುದಾಗ ಅಂದ್ರೆ ಸಮುದ್ರ ಸಮುದ್ರವಾಗಿ ವಿಜಗ ಹೇ ಹೇಳಿ ಇಳಿದ್ಬಿಟ್ಟ ಸಮುದ್ರ ಹೋಗ್ಬಿಟ್ಟಂತೆ. ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಹೋಗಿ ಆ ವರುಣ ಇದ್ದು ಸರಿ ಇಲ್ಲ ಸಮುದ್ರ ರಾಜ ಇದ್ದು ಸರಿ ಬಡ್ದು ಹಾಕ್ಬಿಡ್ತೀನಿ ಅಂತ ಸುಮ್ ಸುಮ್ಮನೆ ಮೈಯಲ್ಲಿ ಹುಳಿ ಹೆಚ್ಚಾಗಿದೆ ಇಲ್ಲ ಇದಾಗಿದೆ ಏನು ಯಾರು ಏನು ಮಾಡೇ ಇಲ್ಲ ಸೊಕ್ಕ ಹೆಚ್ಚಾಗಿದಾಗ ಏನು ಮಾಡ್ತಾರಲ್ಲ ಹಂಗ ಇಳಿದ್ಬಿಟ್ಟ. ತಸ್ಮಿನ್ ಪ್ರವಿಷ್ಟೇ ಸೈನಿಕಾಃ ಯದೋ ಯಾದೋ ಗಣ ಸನ್ನಧಿ ಯಸ್ಸ ಸಾಧ್ವಸಾಃ ಅಹನ್ಯಮಾನ ಅಪಿ ತಸ್ಯ ವರ್ಚಸ ಪ್ರದರ್ಶಿತ ದೂರತರಂ ಪ್ರದುದ್ರೂಹ. ಅವನು ಯಾವಾಗ ಪ್ರವೇಶ ಮಾಡಿದನೋ ಆ ವರುಣನ ಸೈನಿಕರು ಇದ್ರಲ್ಲ ಯಾದೋ ಗಣ ಅಂದ್ರೆ ಸಮುದ್ರದ ಪ್ರಾಣಿಗಳು ಶಾರ್ಕ್ ಮೀನು ಮೊಸಳೆ ಕ್ರಿಮಿಂಗಿಲ ಇತ್ಯಾದಿ ಇರ್ಬಹುದು ವರುಣದ ಸೈನಿಕರೇ ಇದ್ದಿರ್ಬಹುದು. ಯಾದೋ ಗಣ ಯಾದೋ ಯಾದಸ್ಸು ಅಂದ್ರೆ ಸಮುದ್ರದ ಜಲಚರ ಪ್ರಾಣಿಗೆ ಯಾದಸ್ಸು ಯಾದಸ್ಸು ಅಂತಾರೆ. ಕ್ರೂರವಾಗಿರ್ತಕ್ಕಂತಹ ಸಮುದ್ರ ಪ್ರಾಣಿಗಳು ಮತ್ತೆ ವರುಣನ ಸೈನಿಕ ಇದೆ ಅವರು ಸರಿ ಎಲ್ಲರೂ ಕೂಡ ಸನ್ನಧಿಯ ಅಂದ್ರೆ ಮತಿಗೆಟ್ಟವರಾಗಿ ಸಣ್ಣ ಅಂದ್ರೆ ಕುಸಿದು ಹೋದ ಅವಸನ್ನ ಕುಸಿದು ಹೋದ ಬುದ್ಧಿಯುಳ್ಳವರು ಏನಪ್ಪ ಇದು ಎಂಥ ಆಪತ್ ಬಂತು ಇದೇನ್ ಕಂಟಕ ಬಂತು ಅಂತಂದವರಾಗಿ ಸಸಾಧ್ವಸ ಅಂದ್ರೆ ಭಾರಿ ಗಾಬರಿಯಿಂದಲೂ ಕೂರ್ಕೊಂಡವರಾಗಿ ಗಾಬರಿ ಇದೆ ಹೆದರಿಕೆ ಇದೆ ಕುಸಿದು ಬಿಟ್ಟು ಬಿಡಿದಾರೆ ನುಗ್ಗು ಬಿಟ್ಟಿದ್ದಾನೆ ಅವನು ಇನ್ನೂ ಹೊಡೆದೇ ಇಲ್ಲ ಅಹನ್ಯಮಾನ ಹೊಡೆದೇ ಪಡೆದೇ ಇದ್ದವರಾದರೂ ಕೂಡ ಅವನ ವರ್ಚಸ್ಸು ಅವನ ಕಾಂತಿ ಅವನ ಉದ್ಧಟತನ ಅವನ ಮೈಯನ್ನು ನೋಡ್ಬಿಟ್ಟು ಅವನ ದಿಟ್ಟತನದ ಬಿಡ್ತಾ ಇರೋ ನೋಡ್ಬಿಟ್ಟು ಪ್ರದರ್ಶಿತ ಅವನಿಂದ ತಿರಸ್ಕರಿಸಲ್ಪಟ್ಟವರಾಗಿ ಯಾರಿಂದ ಹಿರಣ್ಯಾಕ್ಷ ತಿರಸ್ಕರಿಸಲ್ಪಟ್ಟವರಾಗಿ ದೂರತರ ಓಡೋಗ್ತಾ ಇದ್ದಾರಂತೆ. ಸತ್ತ ಕೆಟ್ಟ ಅನ್ಕೊಂಡ್ಬಿಟ್ಟು ಎಲ್ಲ ದಿಕ್ಕಾಪಾಲ ಓಡಾಡ್ತಾ ಇದೆ ಯಾರು ಹತ್ರ ಬರ್ತಾನೆ ಇಲ್ಲ ಇವನು ಹುಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ ಇನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಒಬ್ರು ಸಿಗ್ತಾನೆ ಇಲ್ಲ ಓಡೋಡೋಗ್ತಾ ಇದ್ದಾರೆ ಸಮುದ್ರದಲ್ಲೂ ಕೂಡ ಯಾರು ಜೊತೆ ಸಣ್ಣಸಾಡೋರು ಇಲ್ಲ ದೇಹಲೋಕದಲ್ಲೂ ಇಲ್ಲ ಭೂಲೋಕದಲ್ಲಂತೂ ಹೇಳಲೇಬೇಕಾಗಿಲ್ಲ ಎಲ್ಲ ಇಷ್ಟೇ ಏನ್ ಮಾಡೋದಪ್ಪ ಇವಾಗ. ಸವರ್ಷ ಪೂಗಾನುದಧೌ ಮಹಾಬಲ ಚರನ್ ಮಹೋಮೀನ್ ಶ್ವವಸೇ 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 ನೇರಿತಾನ್ ಮಹೋ ಶ್ವವಸ ಶ್ವವಸನೇ ಚರನ್ ಮಹೋರ್ಮೀನ್ ಶ್ವವಸನೇರಿತಾನ್ ಮುಹು ಶ್ವವಸನೇರಿತಾನ್ ಮುಹು ಶ್ವವಸನೇರಿತಾನ್ ಮೌರ್ವ್ಯಾಭಿಜಘ್ನೆ ಗದಯ ವಿಭಾವರೀ ವಿಭಾವರೀಂ ಆಸೇ ದಿವಾಂಸ್ತಾತ ಪುರೀಂ ಪ್ರಚೇತಸ. ಅವನು ವರುಷ ಪೂಗ ಎಷ್ಟೋ ಸಂವತ್ಸರ ಕಾಲ ಒಂದೆರಡಲ್ಲ ಹತ್ತಾರು ವರ್ಷ ಕಾಲ ಸಮುದ್ರದಲ್ಲಿಯೇ ಆ ಮಹಾಬಲಿಷ್ಠನಾದಂತಹ ಹಿರಣ್ಯಾಕ್ಷ ಓಡಾಡ್ತಾ ಇದ್ಕೊಂಡು ಮಹೋರ್ಮಿ ದೊಡ್ಡ ದೊಡ್ಡ ಅಲೆಯನ್ನ ತನ್ನ ಉಸಿರಿನಿಂದಲೇ ತನ್ನ ಕೈಯಿಂದ ಎಬ್ಬಿಸ್ತಾ ಇದ್ದಾನಂತೆ ದೊಡ್ಡ ದೊಡ್ಡ ಅದನ್ನ ಶ್ವಸನ ಈ ರೀತಿ ಮೋಹ ಅದನ್ನ ಮೌರ್ವ್ಯಾಭಿಜಗ್ನೆ ತನ್ನ ಗದೆಯಿಂದ ಅದನ್ನ ಹೊಡಿತಾ ಇದ್ದಂತೆ ಆ ಅಲೆಗೆ ರಪ್ಪ ರಪ ರಪ ಅಲೆ ಹೊಡಿತಾ ಇದ್ದಾನಂತೆ. ಮೌರ್ಮಿ
ಗದಯ ಆಮೇಲೆ ವಿಭಾವರೀಂ ಪುರೀಂ ಪ್ರತ್ಯೇತಸ ಪ್ರತ್ಯೇತಸ ವರುಣ ವರುಣ ಪಟ್ಟಣವಾಗಿರುವಂತಹ ವಿಭಾವರಿ ಎಂಬ ಪಟ್ಟಣವನ್ನ ಆಸೆಯ ದಿವಾನ್ ಆಸೆಯ ದಿವಾನ್ ಅಂದ್ರೆ ತಲುಪಿಬಿಟ್ಟ ಹೇ ತಾತ ವಿದುರ ಈ ರೀತಿ ಮಾಡಲಾಕೊಪ್ಪ ಅಂತ ಮೈತ್ರಿಯ ಕಥೆ ಇರೋದು ವಿದುರ ಹೊಡ್ಕೊಂಡು ಹೊಡ್ಕೊಂಡು ಹೋಗಿ ಅಲೆ ಮೇಲೆ ಹೊಡಿತಾ ಇದ್ದಾನೆ ಆ ಸ್ವಲ್ಪ ಯಾರು ಹೊಡೆಸ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಅಲೆಗೆ ಹೊಡೆಯೋದು ಅಲೆಯೇ ಬಿಸೋದು ಅಲೆ ಮೇಲೆ ಇದ್ದವನು ಏನೇನೋ ಮಾಡ್ಕೊಂಡು ಎಷ್ಟೋ ಕೊನೆಗೆ ವಿಭಾವರಿ ಅಂತ ಹೇಳಿ ವರುಣನ ಪಟ್ಟಣ ಇತ್ತಲ್ಲ ಆ ವರುಣನ ಪಟ್ಟಣಕ್ಕೆ ಮುಚ್ಚಿ ಹಾಕಿದ ದಂಡತ್ತಿ ಹೋದ ಇಲ್ಲಿ ಮಾಡ್ತೀನಿ ಮಾಡ್ತೀನಿ ಈ ವರುಣನಿಗೆ ಚಚ್ಚಿ ಬಿಡ್ತೀನಿ ಬಿಡಲ್ಲ ಅಂತ ಹೋಗ್ತಾ ಇದ್ದಾನೆ ತತ್ರೋಪಲಭ್ಯಾಸುರ ಲೋಕಪಾಲಂ ಪಾಲಕಂ ಇದೆಯಲ್ಲ ತತ್ರೋಪಲಭ್ಯಾಸುರ ಲೋಕಪಾಲಕಂ ಯಾದೋ ಗಣಾನಾಂ ವೃಷಭಂ ಪ್ರಚೇತಸಂ ಸ್ವಯಂ ಪ್ರಲಬ್ಧುಂ ಪ್ರಣಿಪತ್ಯ ನೀಚವತ್ ಜಗಾದಮೇ ದೇಹ್ಯಧಿರಾಜ ಸಂಯುಗಂ ಅಲ್ಲಿ ಕಂಡಂತೆ ಅಸುರ ಲೋಕಪಾಲರು ಅಸುರ ಆಟವನು ವರುಣ ಇದಾನಲ್ಲ ಆ ಅಸುರ ಜನರಿಗೆಲ್ಲ ಒಡೆಯನಾಗಿರ್ತಕ್ಕವನು ಆ ಪಾಲಕನಾಗಿರ್ತಕ್ಕಂತಹ ಆ ವರುಣನನ್ನ ಮತ್ತು ಯಾದೋ ಗಣಾನಾಂ ವೃಷಭಂ ಸಮುದ್ರದಲ್ಲಿರ್ತಕ್ಕಂತಹ ಎಲ್ಲಾ ಕುರ ಪ್ರಾಣಿಗಳಿಗೂ ಮತ್ತೆ ತನ್ನ ಅಲ್ಲಿನ ದೊಡ್ಡ ಸೈನ್ಯಕ್ಕೂ ಒಡೆಯನಾಗಿರ್ತಕ್ಕಂತಹ ಶ್ರೇಷ್ಠರಾಗಿರ್ತಕ್ಕಂತಹ ಪ್ರಚೇತಸ ವರುಣನನ್ನ ಕಂಡವನಾದ ಕಂಡ್ಬಿಟ್ಟು ಸ್ಮಯನ್ ಮುಗುದಾಗಿ ಹಾಕ್ತಾ ಇದ್ದಾನೆ ಸ್ಮಯನ್ ಅಂದ್ರೆ ಒಂದು ಕೊಬ್ಬಿಯ ನಗು ಆ ತುಂಬಾ ಉಚ್ಚಿಕ್ತರಾದ ಕೊಬ್ಬಿದ ಇರ್ತಲ್ಲ ಆ ಕೊಬ್ಬಿದ ನಗುವಿನ ನಗುತ್ತಾ ಆ ಪ್ರಲಬ್ಧ ಅವನನ್ನ ಲೋಕವಶಕ್ಕೋಸ್ಕರ ನೀಚ ಹಾಗೆ ನಮಸ್ಕಾರ ಮಾಡ್ತಾನೋ ಹಾಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ಬಹುದಲ್ಲ ನೀನು ಮಹಾ ರಾಜ ಜಲಚರ ರಾಜ ಅವನ ಇದಕ್ಕೆ ಹೋಣ ನೀನು ಇವನು ಲೋಕಪಾಲಕ ಆದ್ರಿಂದ ನಿಮ್ಗೊಂದು ನಮಸ್ಕಾರ ಇರ್ಲಪ್ಪ ತಗೋ ನಮಸ್ಕಾರನ ಅಂತ ಹೇಳಿ ಸುಮ್ಮನೆ ಒಂದು ಇದನ್ನ ಉದ್ದರದಿಂದ ಮಾಡ್ದ ನಮಸ್ಕಾರ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಪ್ರೀತಿಯಿಂದ ಮಾಡಿದಲ್ಲ ಏನೋ ರಾಜ ಅಂತ ಅನಿಸ್ಕೊಂಡಿದ್ಯಲ್ಲ ಆ ತಗಪ್ಪ ಒಂದ್ ನಮಸ್ಕಾರ ಅಂತ ಹೇಳಿ ನೀಚ ನಮಸ್ಕಾರ ಮಾಡುವಿಗೆ ನಮಸ್ಕಾರ ಮಾಡಿ ಆಮೇಲೆ ಹೇ ಅಜಿರಾಜ ನಂಗೆ ಯುದ್ಧ ಕೊಡು ನಾನು ಅಂತ ಯುದ್ಧಕ್ಕೆ ಬಂದಿದ್ದೀನಿ ನಾನು ನಿನ್ನ ಯುದ್ಧ ಮಾಡೋಣ ಅಂತ ಯುದ್ಧವನ್ನು ಭಿಕ್ಷೆ ಕೇಳಿದಂತೆ ನಂಗೆ ಇನ್ನೇನು ಊಟ ಕೊಡಬೇಡ ಏನು ಬಂಗಾರ ಬೇಡಿಕೊಡ್ಬೇಡ ನಂಗೆ ನಿನ್ನ ಹತ್ರ ಯುದ್ಧ ಮಾಡ್ಬೇಕು ಅಂತ ಆಸೆ ಆಗಿದೆ ಯುದ್ಧ ಕೊಡು ಅಂತ ಕೇಳ್ದ ಇವಾಗ ಏನ್ ಮಾಡೋದಾ ವರುಣ ತ್ವಂ ಲೋಕಪಾಲೋಧಿಪತಿರ್ ಬೃಹಚ್ಛವಾಹ ವೀರ್ಯಾಪಹೋ ದುರ್ಮದ ವೀರಮಾನಿನಾಂ ವಿಜಿತ್ಯ ಲೋಕೇ ಖಿಲ ದೈತ್ಯ ದಾನವಾನ್ ಯದ್ರಾಜಸೂಯೇನ ಪುರಾ ಜಯತ್ ಪ್ರಭೋ ತಮ್ಮ ನೀನು ಎಲ್ಲಿ ವರುಣನೇ ನೀನು ಲೋಕಪಾಲನಾಗಿದ್ದೀಯ ಮತ್ತು ಅಧಿಪತಿ ಇದಕ್ಕೆ ಒಡೆಯನಾಗಿದ್ದ ಸಮುದ್ರಕ್ಕೆ ಒಡೆಯನಾಗಿದ್ದೀಯ ಬೃಹಚ್ಛವಾಹ ಬಹಳ ಹೆಚ್ಚಿನ ಕೀರ್ತಿಯನ್ನು ಕೂಡ ಹೊಂದಿದವನಾಗಿದ್ದೀಯ ಮತ್ತು ವೀರ್ಯಾಪಹ ವೀರ್ಯವನ್ನ ಅಪಹಾರ ಮಾಡುವನು ಬೇರೆ ವೀರ್ಯವನ್ನ ಸಂಹಾರ ಮಾಡುವಾಗನು ಬಡಾಕುವಾಗನು ದುರ್ಮದ ವೀರ ಮಾನಿನ ಯಾರು ದುರ್ಮದರಾಗಿ ವೀರರು ಅಂತ ಅಂದ್ಕೊಂಡಿದ್ದಾರೋ ಅವರ ಸಾಮರ್ಥ್ಯನ ಕದಿಯುವ ಆತನು ಅವ್ರನ್ನ ಬಡಿದು ಹಾಕುವ ಆತನು ಅವ್ರನ್ನ ಸಂಹಾರ ಮಾಡುವ ಆತನು ಅಂತಹ ಪರಾಕ್ರಮಿ ಎಲ್ಲಾ ಅವರನ್ನ ಗೆದ್ದುಬಿಟ್ಟು ಲೋಕದಲ್ಲಿ ಅಖಿಲ ದೈತ್ಯ ದಾನಮಾನ್ ವಿಜಿತ್ಯ ಎಲ್ಲ ದೈತ್ಯರನ್ನು ದಾನವರನ್ನು ಗೆದ್ದುಬಿಟ್ಟು ರಾಜಸೂಯಾಗ ಮಾಡಿ ನೀನು ಪುರ ಅಜಯತ್ ಪ್ರಭಾವ ಇಡೀ ಪ್ರಭುವೇ ಹಿಂದೆ ದೊಡ್ಡ ರಾಜಯಾಗ ಮಾಡಿ ನಾನೇ ಚಕ್ರವರ್ತಿ ನಾನೇ ಸಮ್ರಾಟ್ ಅಖಂಡ ಲೋಕಕ್ಕೆಲ್ಲ ನಾನೇ ಇದು ಅಂತ ಹೇಳಿ ಈ ರೀತಿ ಒಂದು ಹೆಮ್ಮೆಯನ್ನ ಕಿರೀಟಿಯನ್ನ ಒಂದು ಕಿರೀಟವನ್ನ ಧಾರಣೆ ಮಾಡಿಕೊಂಡು ಆ ಪಟ್ಟವನ್ನ ಆ ಮಹಿಮೆಯನ್ನು ಹೊಂದಿದವನಾಗಿದೆಯಾ ಆದ್ರಿಂದ ಯಾವ್ಯಾವ ದೈತ್ಯ ದಾನವನ್ನ ಕೊಂದಿದೀಯೋ ಅವೆಲ್ಲ ಸೇರಿ ತಿಳಿಸ್ಕೊಂಡ್ಬಿಡ್ತೀನಿ ನಾನು ಇವತ್ತು ನಮ್ ಕಡೆಯನ್ನ ಕೊಂದಿದ್ಯಲ್ಲ ಅಸುರನೆಲ್ಲ ಕೊಂದಿದ್ಯಲ್ಲ ಇವತ್ತು ಬಾನಿಂಗ್ ಮಾಡ್ತೀನಿ ಪೂಜೆನ ಓಹೋ ನಮ್ಮವರೆಲ್ಲ ಕೊಂದು ಸೊಕ್ಕಚ್ಚಿದೆ ನಿಂಗೆ ನಿಂಗೆ ಬಹಳ ಇದಾಗಿದೆಯಾ ಮಾಡ್ತೀನಿ ತಡಿ ನಿಂಗೆ ಇವತ್ತು ಬಾ ಯುದ್ಧಕ್ಕೆ ಅಂತೇಳಿ ಕಲಿತಾ ಇದ್ದಾನೆ ಹಿರಣ್ಯಾಖ್ಯ ಯಾರನ್ನ ಜ್ಞಾಪ್ತಾ ಇದೆಯೋ ಅಂತ ಯಾರನ್ನ ಕೇಳ್ತೀನಿ ಅಷ್ಟೇ ಮಧ್ಯ ಮಧ್ಯ ಸ ಏವ ಮುಚ್ಚಿಕ್ತ ಮದೇನ ವಿದ್ವಿಷಾ ದೃಢಂ ಪ್ರಲಬ್ಧೋ ಭಗವಾನ್ ಅಪಾಂ ಪತಿಃ ರೋಷಂ ಸಮುತ್ಥಂ ಶಮಯನ್ ಸ್ವಯಾ ಧಿಯಾ ವ್ಯವೋಚದಂಗೋಪಶಮಂ ಗತಾವಯಂ ಈ ರೀತಿ ಉಚ್ಚಿಕ್ತ ಮದ ಕೊಬ್ಬಿ ಹೆಚ್ಚಾಗಿರ್ತಕ್ಕಂಥ ಮದದಿಂದ ದ್ವೇಷದಿಂದ ಕೂಡಿದಂತಹ ಆ ದೃಢವಾಗಿ ಪ್ರಲಬ್ಧ ಆಸೆಗೊಂಡವನಾಗಿ ಇದ್ದಂತಹ ಅವನನ್ನ ಭಗವಂತನಾದ ಅಂದ್ರೆ ಪೂಜ್ಯನಾದಂತಹ ಅಪಾಂಪತಿಯಾದಂತಹ ವರುಣ ಏನ್ ಮಾಡ್ದ ರೋಷಂ ಸಮುತ್ಥಂ ಬಹಳ ಅವನಿಗೂ ಸಿಟ್ಟು ಬಂದ್ಬಿಡ್ತು
ಅದು ಕೋಪ ಬಂದ್ಬಿಡ್ತು. ಕೋಪ ಬಂದರೂ ಕೂಡ ತನ್ನ ಕೋಪನ ತಾನೇ ಹೇಗೋ ಮೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ನಿಮ್ಮ ಅಡಗಿಸ್ಕೊಂಡು ಇವನ್ ಮಾತಾಡಿದ್ರೆ, ಹಂಗ ಅಯ್ಯ ನಾವು ಉಪಶಾಂತರು ಕಣಪ್ಪ, ನಾವು ಶಮವನ್ನ, ಶಮ ಅಂದ್ರೆ ಸಮಾಧಾನ ಶಾಂತಿ ಸುಖ ಇದನ್ನ ಅಪೇಕ್ಷೆ ಪಡೋರು ಇಷ್ಟ ಪಡೋರು ಹೊರತು ನಾವು ಯುದ್ಧಕ್ಕೆಲ್ಲ ನಮ್ಗೆ ಅಪೇಕ್ಷೆ ಇಲ್ಲ, ನಾವು ಯುದ್ಧ ಮಾಡೋರು ನಮ್ಗೆ ಇಷ್ಟನೂ ಇಲ್ಲ, ನಮ್ಗೆ ಅದೆಲ್ಲ ಬೇಕಿಲ್ಲ, ನಾವು ಶಮವನ್ನ ಅಪೇಕ್ಷೆ ಪಡೋರು ಇಷ್ಟಪಡೋರು, ನೀನ್ ಅಂತ ಯುದ್ಧಕ್ಕೆ ಬರ್ಬೇಕಾಗಿಲ್ಲ, ನಾನು ಯುದ್ಧ ಮಾಡೋದಿಲ್ಲ, ನಿಂಗೆ ಯುದ್ಧವೇ ಬೇಕಾದರೆ ಇವಾಗ ಪಶ್ಯಾಮಿ ನಾನ್ಯಂ ಪುರುಷಾತ್ ಪುರಾತನಾತ್ ಯಸ್ ಸಂಯುಗೇ ತ್ವಾಂ ರಣ ಮಾರ್ಗ ಕೋವಿದಂ ಆರಾಧಯಿಷ್ಯತ್ಯಸುರರ್ಷಭೇಹಿತಂ ಮನಸ್ವಿನೋಯಂ ಗೃಣತೆ ಭವಾದೃಶಾಃ. ನೋಡಪ್ಪ ನಿನ್ನಿಗೆ ಸರಿಯಾಗಿರ್ತಕ್ಕಂಥ ಯುದ್ಧ ಮಾಡೋನು ಅಂತಂದ್ರೆ ಆ ಪುರಾತನ ಪುರುಷ ಅನ್ಯನ್ನ ಪಶ್ಯಾಮಿ, ಆ ಪುರಾಣ ಪುರುಷೋತ್ತಮ ಆದಿನಾರಾಯಣ ಪರಮಾತ್ಮ ಏನಲ್ಲ ಅವನನ್ನು ಬಿಟ್ಟರೆ ಇನ್ನೊಬ್ಬನು ನಿನಗೆ ಸರಿಯಾಗಿ ಯುದ್ಧ ಮಾಡೋರು ಅನ್ನೋದನ್ನು ನಾನು ಕಾಣೆನು. ಅವನೇ ಸರಿ, ಅವನ ಜೊತೆ ಯುದ್ಧ ಮಾಡಬೇಕು. ಯಾವಾತನು ಸಂಯುಗದಲ್ಲಿ ಯುದ್ಧದಲ್ಲಿ ನಿನ್ನನ್ನು ರಣಮಾರ್ಗಕ್ಕೋಗುದನು, ಆ ಯುದ್ಧ ಮಾರ್ಗದಲ್ಲಿ ನಿಷ್ಣಾತನಾಗಿರ್ತಕ್ಕಂಥ ನಿನ್ನನ್ನ ಆರಾಧಯಿಷ್ಯದೆ ಧ್ಯಾನ ಮರ್ದನ ಮಾಡ್ತಾನೆ. ಹೋಗು ಅವರ ಹತ್ರ, ನಿನ್ನ ಸೊಕ್ಕಲ್ಲ ಇಳಿಸ್ತಾನೆ ಅವನು. ಅಸುರಋಷಭ, ಅಸುರರು ಶ್ರೇಷ್ಠರಾಗಿರ್ತಕ್ಕವನೇ ಇಹಿ ಇಹಿನ ಗಚ್ಚ ಅಂತ. ಇನ್ ಗತಿ ಉದಾಹರಣೆಗೆ ಏತು ಈತ ಈತ ಮೆಂತು ಇಹಿ ಏಹಿ ಅಲ್ವೋ ಇಹಿ ಏಹಿ ಅದೇ ಅಹಿ ಅದೇ ಅಸುರಋಷಭ ಇಹಿ ಅಸುರಋಷಭ ಬೇಹಿ ಒತ್ತಗಳ ಇಹಿ ಇದೆ ಅಂತಲ್ಲಿ ಅಸುರಋಷಭನೇ ಅಂದ್ರೆ ರಾಕ್ಷಸ ಶ್ರೇಷ್ಠನೇ ನೀನಲ್ಲಿ ಹೋಗು. ಯಾಕೆ ಮನಸ್ಸುಗಳಾಗಿರ್ತಕ್ಕಂಥ ನಿಮ್ಮಂಥವ್ರು ಯಾವ ಪರಮಾತ್ಮನ ಸ್ತೋತ್ರ ಮಾಡುತ್ತಾರೋ ಆ ಪರಮಾತ್ಮ ನಿನ್ಗೆ ಸರಿಯಾದಂಥ ಜದ ಪಾರ್ಟಿ, ಕರೆಕ್ಟ್ ಆಪೋಸಿಟ್ ಪಾರ್ಟಿ. ನಿನ್ ಸರಿಯಾಗಿ ಯುದ್ಧ ಕೊಡೋದು, ನಿನ್ನ ಯುದ್ಧ ಮದವನ್ನ ನಿನ್ ತೀರಿಸ್ಕೋಬಹುದು, ನಿನ್ ಚೆನ್ನಾಗಿ ನಿನ್ನ ಮರ್ದನ ಮಾಡ್ತಾನೆ, ಹೋಗು ಅವನ ಹತ್ರ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ವರುಣ ಅವನ ಹತ್ರ ಹೋಗು ಕಳಿಸ್ತ. ಅವನೆಲ್ಲಿದ್ದಾನೆ? ತಂ ವೀರ ಮಾರಾದಭಿಪದ್ಯ ವಿಸ್ಮಯ ಶಯಿಷ್ಯಸೇ ವೀರ ಶಯೇಶ್ವಭಿರ್ವೃತ ಯಸ್ತ್ವದ್ವಿಧಾನಾಮಸತಾಂ ಪ್ರಶಾಂತಯೇ ರೂಪಾಣಿ ಧತ್ತೇ ಸದನುಗ್ರಹೇಚ್ಛಯ. ತಂ ವೀರಂ, ಆ ವೀರವಾದ ಪರಮಾತ್ಮನ ಆರಾ ಬೇಗನೆ ಅಭಿಪದ್ಯ ಹೊಂದಿದವನಾಗಿ ವಿಸ್ಮಯನಾಗಿ ಆಶ್ಚರ್ಯಗೊಂಡವನಾಗಿ ನೀನು ಮರಣಶೈಲಿಯಲ್ಲಿ ನೀನು ಮಲಗುವನಾಗ್ತೀಯ. ವೀರಶಯ ಅಂದ್ರೆ ವೀರರಿಗೆ ಒಂದು ಶೈಲಿ ಮರಣಶೈಯೇ, ಮರಣಶೈಲಿಯಲ್ಲಿ ನೀನು ಮಲಗುವನಾಗ್ತೀಯ. ಅವನ ಹತ್ರ ಹೋದಾಗ ಅವನಿಗೆ ಚೆನ್ನಾಗಿ ಮಾಡ್ತಾನೆ ಮರ್ದನ, ಹೋಗು ನೀನು ವೀರಶೈಲಿಯಲ್ಲಿ. ಸ್ವಭಿವೃದ್ಧ ನಾಯಿಗಳು ನೀನ್ ಸುತ್ತಲೂ ಇದು ಸುತ್ತಿರದವರಾಗಿ ನೀನು ಕಿಚ್ಚಿ ಕಿಚ್ಚಿ ತಿಂತಾರೆ ಅಷ್ಟೇ ನಿಂಗಿದು. ಯಾವ ನೀನು ತದ್ವಿಧಾನಂ ಅಸತಾಂ, ನಿಮ್ಮಂಥವರಾಗಿರೋ ದುಷ್ಟರಿಗೆ ಪ್ರಶಾಂತೆಯೇ ಅಡಗಿಸುವುದಕ್ಕೋಸ್ಕರವಾಗಿ ಆ ಪರಮಾತ್ಮ ಸದನುಗ್ರಹ ಸತ್ಪುರುಷರಿಗೆ ಅನುಗ್ರಹ ಮಾಡಬೇಕು ಎಂಬ ಇಚ್ಛೆಯಿಂದ ರೂಪಾಣಿ ಧತ್ತೆ ಅವತಾರಾಣಿ ಧತ್ತೆ ಅವತಾರಗಳನ್ನು ಮಾಡ್ತಾನಪ್ಪ. ಅವನು ಬರ್ತಾನೆ, ಅವನು ನಿನ್ನ ಸೊಕ್ಕನ್ನು ಮುರಿತಾನೆ. ನೀನು ಅಲ್ಲ ಹೋಗೋ, ನಾನು ಇದಕ್ಕೆ ನಿನಗೆ ಸರಿಯಾದವನಲ್ಲ, ನಾವು ಉಪಶಾಂತರು, ನಾವು ಶಮಪ್ರಧಾನರು, ನಮಗೆ ಯುದ್ಧವೆಲ್ಲ ಬೇಡ, ನೀನು ಅಲ್ಲಿ ಹೋಗು ಅಂತ ಹೇಳಿ ಅವನಿಂಗೆ ಹೋಗ್ತಾನಪ್ಪ. ನಾನು ಇಲ್ಲಪ್ಪ ಇನ್ನೇ ಯುದ್ಧ ಮಾಡಿ ಬರಿತೀನಿ, ನಾನು ಬಿಡಲಪ್ಪ ಅಂತ ಬರ್ಬೇಕಾಯ್ತಪ್ಪ. ಅದು ಒಪ್ಕೊಂಡ್ಬಿಟ್ಟಪ್ಪ, ಅದು ಯಾಕೋ ಗೊತ್ತಿಲ್ಲ. ಅವ್ನು ಯುದ್ಧ ಮಾಡೋಕೆ ಹೋದ್ಮೇಲೆ ಅವನದು ಏ ನಾನು ಇನ್ನತ್ತ ಹೊರದು ನಿನ್ನ ಬರೆದ್ಬಿಟ್ಟು ಸಾಯಿಸಿ ಚಚ್ಚಿ ಆಮೇಲೆ ಹೋಗ್ತೀನಿ ಕಣಯ್ಯ, ನಿನ್ನನ್ನು ಬಿಡಲ್ಲ ಅಂತ ಅನ್ಬೇಕಾಯ್ತು. ಅವ್ನು ಒಪ್ಕೊಂಡ್ಬಿಟ್ಟಪ್ಪ, ಆಯ್ತು ಅಂದ್ಬಿಟ್ಟ. ಅದೇನು ಈ ಯುದ್ಧದ ಇದು ಅರ್ಥವೇ ಆಗೋಲ್ಲ. ನಿಜವಾಗಿ ಯುದ್ಧ ಮಾಡೋಕೆ ಬಂದಿದ್ನು, ಇನ್ನೇನಕ್ಕೆ ಬಂದಿದ್ನು ಗೊತ್ತಿಲ್ಲಪ್ಪ. ಒಟ್ಮೇಲೆ ಅವನು ನಿಮ್ಮಂಥವ್ರನ್ನ ಸದೇ ಬಡಿಯೋದಕ್ಕಾಗಿ ಪರಮಾತ್ಮ ಅವತಾರ ಮಾಡ್ತಾನೆ, ಅವನು ಚಚ್ಚಾನೆ. ಆ ವೀರ ಮರಣಶಯ್ಯ ವೀರದ ಮರಣಶಯ್ಯ ಮೇಲೆ ನೀನು ಮಲಗ್ತೀಯ, ನಾಯಿಗಳ ನಿನ್ನ ಸುತ್ತ ಕಡ್ತೀನಿ ತಿಂತಾರೆ, ಹೋಗು ನೀನು ಅಲ್ಲಿ ಯುದ್ಧ ಮಾಡು ಅಂತ ಹೇಳಿ ಇಷ್ಟು ಹೇಳಿದ ಎಂಬಲ್ಲಿಗೆ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಹಿರಣ್ಯಾಕ್ಷ ದಿಗ್ವಿಜಯ ಸಪ್ತದಶೋಧ್ಯಾಯ. ಮೈತ್ರೇಯ ಉವಾಚ ತದೇವ ಮಾಕರ್ಣ್ಯ ಜಲೇ ಶಭಾಷಿತಂ ಮಹಾಮನಸ್ತದ್ವಿಗಣಯ್ಯ ದುರ್ಮದಃ ಹರೇರ್ ವಿದಿತ್ವಾ ಗತಿಮಂಗನಾರದಾತ್ ರಸಾತಲಂ ನಿರ್ವಿವಿಶೇ ತ್ವರಾನ್ವಿತಃ. ವರುಣನಿಂದ ಆ ವಿಚಾರವನ್ನೆಲ್ಲ ಕೇಳ್ಬಿಟ್ಟು ಯಾರೋ ಹಿರಣ್ಯಾಕ್ಷ ಏವಂ ಆಕರ್ಣ್ಯ ಕೇಳಿದವರಾಗಿ ಜಲೇಶ ಅನ್ನೇ ವರುಣ
ಭಾಷಿತ ಅನ್ನು ಹೇಳಿದ್ದಾಗಿರ್ತಕ್ಕಂತಹ ಮಾತು. ವರುಣ ಏನೇನು ಹೇಳಿದ್ನೋ ಅದನ್ನ ಕೇಳಿಸ್ಕೊಂಡವನಾಗಿ ಮಹಾಮನ ಇವನು ಸರಿ ನಮ್ಗೆ ಯುದ್ಧಕ್ಕೆ ಅಂತೇಳಿ ಮಹಾಮನಸ್ಸಿನಾಗಿ ತದ್ವಿಗಣಯ್ಯ ಅವನನ್ನ ಲಕ್ಷಿಸದೆ ದಂಡ ಇವನು ಈ ವರುಣ ಹೊಪ್ಲೆಸ್ ಇವನಂತ ಯುದ್ಧ ಮಾಡೋ ಏನ್ ಪ್ರಯೋಜನ ದುರ್ಮದನಾದಂತಹ ಆ ಹಿರಣ್ಯಾಕ್ಷ ಹರಿಯ ಗತಿ ಹರಿಯಲ್ಲಿದ್ದಾರೆ ಅಂದ್ರೆ ನಾರದನ್ನ ತಿಳ್ಕೊಂಡಂತ ನಾರದ ಬಂದ್ಬಿಟ್ಟು ನಾರದ ಗೊತ್ತಲ್ಲ ನಾರದು ಇವಾಗ ಇವ್ರಿಗೆ ಮರ್ದನ ಮಾಡಿಸ್ಬೇಕು ಇವನನ್ನು ಸಂಹಾರ ಮಾಡಿಸ್ಬೇಕು ಅಂತ ಹೇಳಿ ನಾರದರು ಲೇ ಅಲ್ಲಿದ್ದಾನೆ ಅಲ್ಲೇ ಭದ್ರಾ ಲೋಕದಲ್ಲಿ ಹೋಗಿದ್ದಾನೆ ನಾರಾಯಣ ಅಲ್ಲಿ ಹೋಗು ಅಲ್ಲಿ ಸಿಗ್ತಾನೆ ಅವನು ಸಿದ್ಧ ಮಾಡೋ ಇಲ್ಲಿ ಯಾಕೆ ಮಾಡ್ತೀಯಾ ಅಲ್ಲಿ ಕರೆಕ್ಟ್ ಯುದ್ಧ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾರದ ಬಂದು ಕಿವಿ ಚುಚ್ಚಿದಪ್ಪ ಹೋಗು ಅಲ್ಲಿ ಸರಿಯಾದಂತ ಒಬ್ಬ ಮಹಾತ್ಮ ಇದ್ದಾನೆ ನಿಂಗೆ ಕರೆಕ್ಟಾಗಿ ಯುದ್ಧ ಕೊಡುವಂತಹ ಮಹಾತ್ಮ ಅವನು ಅಂತ ಹೇಳ್ಬಿಟ್ಟು ನಾರದರಿಂದ ಹರಿಯ ಗತಿಯನ್ನ ಅಂದ್ರೆ ಹರಿ ಇರೋ ಜಾಗವನ್ನ ತಿಳಿದುಕೊಂಡವನಾಗಿ ರಸಾತಲಕ್ಕೆ ಮುಂದೆ ಅಲ್ತಾನೆ ಮುಳುಗೋಗಿದ್ದು ರಸಾತಲ ಲೋಕಕ್ಕೆ ಅವನು ಕೂಡ ಸ್ವಾಮೃತ ವೇಗದಿಂದ ಬಡ್ಬಿಡ್ತೀನಿ ಹೋಗ್ಬಿಟ್ಟು ಇವನನ್ನ ನಾರಾಯಣನ ಹರಿಯನ್ನು ಹೊಡಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನುಗ್ಗೋಡು ಒಳಗೆ ಹೋಗ್ತಾ ಇದ್ದಾರೆ ಆ ಹಿರಣ್ಯಾಖ್ಯ ಮಹಾಸಮುದ್ರದಲ್ಲಿ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ರಸಾಗ ಹೋಗ್ತೇವಲ್ಲ ಅದು ಹೆಂಗೋ ನಮ್ಮ ಪುಣ್ಯ ಆ ಶಕ್ತಿ ಏನಿತ್ತು ಅವನಿಗೆ ನಮ್ಮ ಹತ್ತಲ್ಲಿ ಮುಳುಗೋಕ್ಕಾಗಲ್ಲಪ್ಪ ರಸಾಗಿ ಸಮುದ್ರ ಮುಳುಗು ಹೋಗ್ತಾ ಇದ್ದಾನೆ ಅಂದ್ರೆ ಏನ್ ಶಕ್ತಿ ಅವನಿಗೆ ಏನು ಒಳ್ಳೆ ಟೈಮ್ ಪಾಸ್ ಒಳ್ಳೆ ಕತೆ ಏನೋ ಚೆನ್ನಾಗಿದೆ. ದದರ್ಶ ತತ್ರಭಿಜಿತಂ ಧರಾಧರಂ ಪ್ರೋನ್ನೀಯಮಾನಾವನಿಮಗ್ರದಂ ಶ್ರಯಾ ಮುಷ್ಟಂತಮಕ್ಷ್ಣಾ ಸ್ವರುಚೋ ಋಣಶ್ರಿಯಾ ಜಹಾಸ ಚಾಹೋ ವನ ಗೋಚರೋ ಮೃಗ. ಅಲ್ಲಿ ಅಭಿಜಿತಂ ಅಭಿಜಿತ್ ಅಂದ್ರೆ ಎಲ್ಲವನ್ನು ಗೆಲ್ಲುವಂತವನಾಗಿರುವ ಧರಾಧರಂ ಭೂಮಿಯನ್ನು ಹೊತ್ಕೊಂಡವನಾದ ಆ ಪರಮಾತ್ಮನ ಕಂಡ ಪ್ರೋನ್ನೀಯಮಾನ ಅವನಿ ಅಗ್ರದಂ ಶ್ರಿಯ ಎತ್ತುತ್ತಿರುವಂತಹ ತನ್ನ ಕೋರ್ದಾಡೆಯಿಂದ ಭೂಮಿಯನ್ನು ಎತ್ತುತ್ತಿರುವಂತಹ ಆ ಪರಮಾತ್ಮನ್ನ ಪ್ರಕಟಣ ಉನ್ನೀಯಮಾನ ಚೆನ್ನಾಗಿ ಮೇಲಕ್ಕೆ ಎತ್ತಿದ್ದಾನೆ ಅವನಿಯನ್ನ ಭೂಮಿಯನ್ನ ಅಲ್ಲನ ಉಗ್ರವಾದ ಧ್ರಮಿಷ್ಠ ಅಂದ್ರೆ ಕೋರ್ದಾಡೆಯಿಂದ ಎತ್ತುತ್ತಾ ಇರುವಂತಹ ಪರಮಾತ್ಮನನ್ನ ರಸಾತಲ ಲೋಕದಲ್ಲಿ ಕಂಡವನಾದ ಯಾರೋ ಹಿರಣ್ಯಾಕ್ಷ. ಆಮೇಲೆ ಮುಷ್ಟಂತ ಮಕ್ಷಣ ಸ್ವರುಚೋ ತನ್ನ ದೃಷ್ಟಿಯಿಂದ ತನ್ನ ಕಣ್ಣಿನ ನೋಟದಿಂದ ಎಲ್ಲೂ ಕದಿತಾ ಇದ್ದಾನೋ ಎಲ್ಲರನ್ನು ಎಳ್ಕೋತಾ ಇದ್ದಾನೋ ಅನ್ನೋ ಹಾಗೆ ವರುಣಶ್ರೀ ಕೆಂಪಾದ ಕಾಂತಿಯಿಂದ ಕೂಡಿಕೊಂಡಂತಹ ಪರಮಾತ್ಮನ ಕಂಡನಾಗ ವನಗೋಚರ ವನಗೋಚರ ಅಂತ ಅಂದ್ರೆ ಹಂದಿ ಕಾಡಿನಲ್ಲಿ ಕಾಣುವಂತಹ ಹಂದಿ ವರಾಹರೂಪಿಯಾದಂತಹ ನಾರಾಯಣ ಚಹಾ ಸಾ ಜೋರಾಗಿ ಕೂಗಿದ ಅಂತ. ವನಗೋಚರ ಮೃಗ ಅಂತ ಇವನಿಗೆ ಹೇಳ್ತಾ ಇದ್ದಾರ ಹಿರಣ್ಯಾಕ್ಷನಿಗೆ ಅವನು ಕೂಗಿದ ಅಂತ ಅರ್ಥ ಮಾಡಿದಾರ ವನಗೋಚರ ಹಿಂಗ್ ಹಂದಿದ್ದಾನೆ ಹಂದಿರು ಕಾಡಿನ ಪಶು ಅಂತ ಕಾಡಿನ ಪಶುವಾದಂತಹ ಅವನ ವರಾಹ ಸ್ವಾಮಿ ನಾರಾಯಣ ಆ ಜೋರಾಗಿ ನಕ್ಕು ಬಿಟ್ಟನಂತೆ ಇವನನ್ನು ನೋಡ್ಬಿಟ್ಟು ಯಾರನ್ನ ಹಿರಣ್ಯಾಕ್ಷನ್ ನೋಡ್ಬಿಟ್ಟು ನಕ್ಕದ ಹಿರಣ್ಯಾಕ್ಷನೇ ಅವ್ರು ನೋಡ್ಬಿಟ್ಟು ನಕ್ಕದ ಅಂತ ಹಾ ಮಾಡಿದಾನ ಹಿರಣ್ಯಾಕ್ಷ ನನಗೆ ಸಹಜ ಸಹಾಸ ಮಾಡಿದಾರ ಸಹಜ ಹಿರಣ್ಯಾಕ್ಷ ಅದೇ ವನಗೋಚರ ಮೃಗ ಅನ್ನೋ ತಾನ ಅವನು ಪ್ರಸಾದ ಮಿಕ್ಕಿಲೇ ಇದೆಯಲ್ಲ ವನಗೋಚರ ಮೃಗ ವನಗೋಚರಾದ ಮೃಗ ನೋಡ್ಬಿಟ್ಟು ಹಿರಣ್ಯಾಕ್ಷ ನಗ್ದ ಅಂತ ಇದ್ ಅಲ್ಲ ವನಗೋ ಮೃಗ ಆಹಾ ಅಂದಿದ್ವಲ್ಲ ಅಹೋ ಅಂತ ಅಹೋ ಮಾಡಿದಲ್ವ ಅಹೋ ವನಗೋಚರ ಮೃಗ ಓ ಅಹೋ ವನಗೋಚರ ಮೃಗ ಅಂತ ಹೇಳಿ ನಕ್ಕದ ಅಂತ ಅವ್ ನಕ್ಕದ ಅನ್ನಕ್ಕೆ ಏನು ಇಲ್ಲ ಪೈಲಿ ಮುಷ್ಟಂತ ಮಕ್ಷಣ ಅಲ್ಲ ಇಲ್ಲಿ ತನ್ನ ಕೊಟ್ಟಿದ್ದಾರೆ ಅಲ್ಲ ಕಾನ್ ಅಹೋ ವನಗೋಚರ ಮೃಗ ಅಂತ ಅರಣ್ಯದ ಪಶು ಇಲ್ಲಿ ಹೇಗೆ ಬಂತು ಎಂದು ಜೋರಾಗಿ ನಕ್ಕನು ಅರಣ್ಯದ ಪಶು ಇಲ್ಲಿ ಹೇಗೆ ಬಂತು ಎಂದು ಜೋರಾಗಿ ಗೊಳ್ಳನೆ ನಕ್ಕನು ಹಿರಣ್ಯಾಕ್ಷ ನಕ್ಕನು ಮೂಲದಲ್ಲಿ ಹಿರಣ್ಯಾಕ್ಷ ಪದ ಇಲ್ಲ ಇಲ್ಲ ಜಹಾಸ ಮೃಗ ವನಗೋಚರ ಮೃಗ ಜಹಾಸ ಅದು ಅವನೇ ಆಯ್ತು ಇವನ ಕಾರಣ ಇಲ್ಲಲ್ಲ ವರಾಹಮೂರ್ತಿ ತರೋ ಕಾರಣ ಇಲ್ಲ ಅವನೇ ನಕ್ಕದ ಸರಿ ಹೈನಮೇಹ್ಯಜ್ಞಮಹೀಂ ವಿಮುಂಚನಃ ರಸೌಕಸಾಂ ವಿಶ್ವಸೃಜೇಯಮರ್ಪಿತ ನ ಸ್ವಸ್ತಿ ಯಾಸ್ಯಸ್ಯ ನಯಾ ಮಮೇಕ್ಷತಃ ಸುರಾಧಮಾಸಾದಿತ ಸೂಕರಾಕೃತೆ. ಆಹ ಏನಂ ಏಹಿ ಅಜ್ಞ ಇವನನ್ನು ಕುರಿತು ಹೇಳಿದ ವರಾಹ ಸ್ವಾಮಿಯ ನಾರಾಯಣ ಕುರಿತು ಹೇಳಿದಂತೆ ಏ ಅಜ್ಞ ಮೂಢ ಬಾಯ್ಯ ಮಹಿ ವಿಮುಂಚ ಬುಡುವ ಭೂಮಿನ ನನ್ನ ತಬ್ಬ
ನಾನು ರಸೌಕಸಾಂ ವಿಶ್ವಸಿಜೇಯಂ ರಸಾದಗೋಸ್ಕರವಾಗಿ ಪರಮಾತ್ಮ ಇದನ್ನ ಸೃಷ್ಟಿ ಮಾಡಿರೋದು ಈ ಭೂಮಿಯನ್ನ ಅವರ್ದದು ಇದನ್ನ ನೀನು ಕದೀತೀಯ ಇದನ್ನ ತಗೊಳ್ತಾ ಇದ್ದೀಯ ಬಿಡುವುದನ್ನ ನನ್ನದು ಯುದ್ಧದ ಅಂತ ಹೇಳ್ಬಿಟ್ಟು ಹಿರಣ್ಯಾಕ್ಷ ವರಾಹ ಮೂರ್ತಿಗೆ ಕೂಗ್ ಸಂಬೋಧನೆ ಮಾಡ್ತಿದ್ದಾರೆ. ರಸೌಕಸಾಂ ರಸಾದಲ್ಲಿರ್ತಕ್ಕಂಥವರಿಗೆ ಇದು ಆ ಭೂಮಿ ಅದು ಅವ್ರಿಗೆ ಸೇರಿದ್ದು ಅಲ್ಲಿ ನೀನು ಕದೀತಾ ಇದೀಯ ನೀನು ನೀ ತಗೊಳ್ತಾ ಇದೀಯ ಇದನ್ನು ಬಿಟ್ಟು ಬಿಟ್ಟು ವಿಶ್ವಸಿಜಾನ ವಿಶ್ವನ ಸೃಷ್ಟಿ ಮಾಡಿದ ಪರಮಾತ್ಮ ಅವನು ಅರ್ಪಿತ ಮಾಡಿದೆ ನಿನಗೆ ಒಳ್ಳೆಯದಿಲ್ಲ. ಯಾಸ್ಯಸಿ ಅನಯ ಮಮ ಇಖಿದ ಸುರಾಧಮ ದೇವತೆಗಳ ಅಧಮನಾಗಿರ್ತಕ್ಕವನೇ ಆಸಾದಿತ ಸೂಕರಾಕೃತೆ ಸೂಕರಾಕಾರವನ್ನು ಹೊಂದಿರ್ತಕ್ಕಂತಹ ನಿನಗೆ ಇನ್ನು ನಿಂಗೆ ಒಳ್ಳೆಯದಿಲ್ಲ ನಿಂಗೆ ನಿಂಗೆ ನೆಮ್ಮದಿ ಇಲ್ಲ ಆಯ್ತು ಮುಗಿಚು ನಿನ್ನ ಕಥೆ ಬಾ ಅಂತ ಹೇಳ್ಬಿಟ್ಟು ಅನಯ ಮಮ ಈ ರೂಪದಿಂದ ನನ್ನ ಕಾಲ್ಪಟ್ಟವನಾದವನಾದ ಮೇಲೆ ನಾನು ನಿನಗೆ ಯುದ್ಧ ಕೊಟ್ಟು ಮಾಡಿದ ಮೇಲೆ ನೀನು ಮುಗಿಸ್ತೀನಿ ನಿಂಗೆ ಇನ್ನು ಒಳ್ಳೆಯದಿಲ್ಲ ಬಿಡು ಅದನ್ನ ಬಾಯುದ್ಧಕ್ಕೆ ಅಂತ ಹೇಳಿ ಆ ಹಿರಣ್ಯಾಕ್ಷ ವರಾಹಮೂರ್ತಿಯಾದ ಸ್ವಾಮಿಯ ನಾರಾಯಣನನ್ನ ಯುದ್ಧಕ್ಕೆ ಕರೀತಾ ಇದ್ದಾನೆ. ತ್ವನ್ನ ಸಪತ್ನೈರಭವಾಯ ಕಿಂ ಭ್ರತಃ ಯೋ ಮಾಯಯ ಹಂತ್ಯ ಸುರಾನ್ ಪರೋಕ್ಷಜಿತ್ ತ್ವಾಂ ಯೋಗ ಮಾಯಾ ಬಲಮಲ್ಪ ಪೌರುಷಂ ಸಂಸ್ಥಾಪ್ಯ ಮೂಢ ಪ್ರಮೃಜೇ ಸುಹೃಚ್ಛುಚಃ. ನಿನ್ನ ಸಪತ್ನಿ ಅಭವಾಯ ನಹ ಸಪತ್ನಿ ನಮ್ಮ ಶತ್ರುಗಳು ಅವನ ಇಲ್ಲುವುದಕ್ಕೋಸ್ಕರ ನೀನು ನಮ್ಮ ಶತ್ರುಗಳು ಅಂತಂದ್ರೆ ದೇವತೆಗಳು ದೇವತೆಗಳನ್ನು ಇಲ್ಲ ಮಾಡೋಕ್ಕೋಸ್ಕರವಾಗಿ ನೀನು ಹಾಕೊಂಡಿದೀಯ. ಯಾವ ನೀನು ಮಾಯೆಯಿಂದ ಪರೋಕ್ಷವನಾಗಿ ವಸನ್ನೆಲ್ಲ ಸಂಹಾರ ಮಾಡಿದನಾಗಿದೆಯಾ ಕಪಟ ಯುದ್ಧದಿಂದ ಎಲ್ಲ ರಾಕ್ಷಸನ ಸಂಹಾರ ಮಾಡಿದೆ ವಸನ್ನೆಲ್ಲ ಸಂಹಾರ ಮಾಡಿದೆ ನಮ್ಮ ಶತ್ರುಗಳಿಗೆ ಇದು ಮಾಡೋಕ್ಕೋಸ್ಕರವಾಗಿ. ಸಪತ್ನಿ ಅಭವಾಯ ಕಿಂ ಭೃತಃ ಸಪತ್ನ ಶತ್ರುಗಳಿಂದ ಶತ್ರುಗಳೇ ಅಭವಾಯ ಅವ್ರು ಯಾರು ಇರಬಾರ್ದು ಅನ್ನೋಕ್ಕೋಸ್ಕರ ನೀನೇನು ಧಾರಣ ಕೊಡಿದೀಯೋ ಶತ್ರುಗಳು ಯಾರು ಇರಬಾರ್ದು ಅನ್ನೋಕ್ಕೋಸ್ಕರವಾಗಿ ಇದನ್ನ ಹೊತ್ಕೊಂಡು ಹೋಗ್ತಾ ಇದೀಯೋ ನೀನು ಯಾವ ನೀನು ಕಪಟ ಯುದ್ಧದಿಂದ ಅಶ್ವನನ್ನೆಲ್ಲ ನೀನು ಸಂಹಾರ ಮಾಡಿದೆಯೋ ಆ ನಿನ್ನ ಯೋಗ ಮಾಯಾ ಬಲವನ್ನ ಅಪೇಕ್ಷಿಸಿಕೊಂಡಂತಹ ನಿನ್ನ ಅಲ್ಪ ಪೌರುಷವನ್ನ ಅದನ್ನ ಇಟ್ಟು ಹೇ ಮೂಢ ಮೂರ್ಖನೇ ನಿನ್ನ ನನ್ನ ಸ್ನೇಹಿತರ ಎಲ್ಲರ ಶೋಕವನ್ನು ನಿನ್ನನ್ನು ಸಂಹಾರ ಮಾಡಿ ತೋದು ಬಿಡ್ತೀನಿ ನಮ್ಮೂರನ್ನೆಲ್ಲ ಸಂಹಾರ ಮಾಡಿದೀಯಲ್ಲ ನೀನು ಹಸುರನ್ನೆಲ್ಲ ಸಾಯಿಸಿದ್ದೀರಿಲ್ಲ ಆ ಹಸುರನ್ನ ಸಾಯಿಸ ಅವರೆಲ್ಲ ಅವ್ರ ಹೆಂಡತಿಯವರು ಮಕ್ಕಳು ದುಃಖ ಪಟ್ಟುತ್ತಾ ಇದ್ದಾರಲ್ಲ ಅವರೆಲ್ಲರ ದುಃಖವನ್ನು ನಿನ್ನನ್ನು ಕೊಂದು ಬಿಟ್ಟು ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತೀನಿ ಬಾ ಯುದ್ಧಕ್ಕೆ. ನೀನು ಬರೀ ಕಪಟದ ಯುದ್ಧ ಮಾಡಿ ಮೋಸದ ಯುದ್ಧ ಮಾಡಿ ಹಸುರನ್ನೆಲ್ಲ ಸಂಹಾರ ಮಾಡಿದೀಯ ನಮ್ಮ ಶತ್ರುಗಳಿಗೆ ನೀನು ಇದಾಗಿ ನಡ್ಕೊಂಡಿದೀಯ ದೇವತೆಗಳಿಗೆ ಅನುಕೂಲ ನಡ್ಕೊಂಡು ನಮ್ಮನ್ನೆಲ್ಲ ಸಂಹಾರ ಮಾಡಿ ಮಾಯೆಯಿಂದ ಕಪಟದ ಯುದ್ಧ ಮಾಡಿ ಸಂಹಾರ ಮಾಡಿ ನೀನು ಈ ರೀತಿ ಮಾಡಿದೆಯಲ್ಲ ಈಗ ನಿನ್ನನ್ನು ಸಂಹಾರ ಮಾಡಿ ನಮ್ಮ ಎಲ್ಲಾ ಗೆಳೆಯರ ದುಃಖವನ್ನು ಕೂಡ ನಾನು ತೊಳೆದು ಬಿಡ್ತೀನಿ ಅಂತ ಹಿರಣ್ಯಾಕ್ಷ ಹೇಳ್ತಾ ಇದ್ದಾನೆ. ಸಂಸ್ಥಾಪ್ಯ ಮೂಢ ಅಲ್ಪ ಪೌರುಷ ಸ್ವಲ್ಪ ಅದನ್ನ ಇಟ್ಟು ಅಂತ ಅಲ್ಪ ಪೌರುಷವಾಗಿರ್ತಕ್ಕದನ್ನ ಅಲ್ಲೇ ಇಟ್ಟು ನಿನ್ನ ಕೊಂದು ಯುದ್ಧದಲ್ಲಿ ನನ್ನ ಗೆಳೆಯರ ದುಃಖವನ್ನೆಲ್ಲ ತೊಳಿತೀನಿ ಅಂತ. ತ್ವಯಿ ಸಂಸ್ಥಿತೆ ಗದಯಾ ಶೀರ್ಣ ಶೀರ್ಷಣಿ 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 ಅಸ್ಮದ್ಭುಜಚ್ಯುತಯಾ ಯೇ ಚ ತುಭ್ಯಂ ಬಲಿಂ ಹರಂತ್ಯರ್ಷಯೋ ಯೇ ಚ ದೇವಾಃ ಸ್ವಯಂ ಸರ್ವೇ ಚ ಭವಿಷ್ಯಂತ್ಯ ಮೂಲಾಃ. ಅಷ್ಟೇ ಅಲ್ಲ ನೀನು ಈಗ ನನ್ನ ಗದೆಯಿಂದ ಹೊಡೆಯಲ್ಪಟ್ಟವನಾಗಿ ನಿನ್ನ ಬುಡ ಬಿಕಾಲಾಗತ್ತೆ ಬುಡ ಚೂಚು ಮಾಡಿಬಿಟ್ಟು ನಿನ್ನ ಸಾಯಿಸಿಬಿಟ್ಟು ಆಮೇಲೆ ಅಸ್ಮತ್ ಯಾವುದರಿಂದ ನಾನು ಬಿಟ್ಟಂತಹ ಗದೆಯಿಂದ ನಿನ್ನ ತಲೆ ಚೂರು ಚೂರಾಗಿಬಿಟ್ಟು ಈ ನಿನಗೆ ಯಾವ ಋಷಿಗಳು ಬ್ರಾಹ್ಮಣರು ಮುಂತಾದ ದೇವತೆಗಳೆಲ್ಲ ಬಲಿಯನ್ನ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನಿಲ್ಲಿಸಿಬಿಡ್ತೀನಿ. ಸ್ವಯಂ ಸರ್ವೇ ನ ಭವಿಷ್ಯಂ ಮೂಲ ಅವ್ರ್ಯಾರು ಕೂಡ ಇನ್ನು ಮುಂದೆ ಇರಬಾರ್ದು ಅವರಿಗೂ ನೀನೇ ಅವರಿಗೆಲ್ಲ ರಕ್ಷಕ ನೀನೇ ಅವರನ್ನೆಲ್ಲ ಇದು ಮಾಡ್ತಿರೋದು ನಿನ್ನನ್ನು ಕೊಂದು ಹಾಕ್ಬಿಟ್ರೆ ಇನ್ನು ಋಷಿಗಳಿಗೂ ನೆಲೆ ಇಲ್ಲ ಆಶ್ರಯ ಇಲ್ಲ ದೇವತೆಗೂ ನೆಲೆ ಇಲ್ಲ ಆಶ್ರಯ ಇಲ್ಲ ಹಾಗಾಗಿ ನಿನ್ನನ್ನು ಕೊಂದ್ಬಿಟ್ಟು ಎಲ್ಲರನ್ನು ಇದು ಮಾಡ್ಬಿಡ್ತೀನಿ ನೀನು ಬಾ ಯುದ್ಧಕ್ಕೆ. ಯಾಕಂದ್ರೆ ಸ್ವಯಂ ಸರ್ವೇ ನ ಭವಿಷ್ಯಂತಿ ಅಮೂಲ ತಾವಾಗೆ ಅವ್ರು ಯಾರು ಇರದೇ ಇದ್ದವರಾಗ್ತಾರೆ ಯಾಕೆ ಮೂಲವೇ ಇಲ್ಲ ನೀನೇ ಮೂಲ. ಹಾಗಾದ್ರಿಂದ ಬಲಿಂ ಹರಂತಿ ಋಷಯ ಏಚ ದೇವ ಯಾವ ನಿನಗೆ ದೇವತೆಗಳು ಋಷಿಗಳು ಬಲಿಯನ್ನ ಕಪ್ಪ ಕಾಡಿಗೆ ಕೊಡ್ತಾ ಇದ್ದಾರೋ ಅಂತ ನಿನ್ನ ಇವತ್ತು ಯುದ್ಧದಲ್ಲಿ ಗದೆಯಿಂದ ಹೊಡೆದು ನಿನ್ ಬುಡ ಸೀಳ್ಬಿಟ್ಟು ನಿನ್ನನ್ನು ನಾಶ ಮಾಡಿ ನೀನ್ ಇಲ್ಲ ಮಾಡ್ಬಿಟ್ಟು ಇದು ಮಾಡ್ತೀನಿ
ಏನಪ್ಪ ಈ ಅರ್ಥವೇ ಆಗಲ್ಲ ಭಾಗವತಕಾರರಿಗೆ. ಅವರು ಎಲ್ಲಾ ಜನ್ಮದಲ್ಲೂ ಭಗವದ್ಭಕ್ತಿ ಉಳ್ಳವರಾಗಿರ್ಬೇಕು, ಆರತಿ ಕೊಡೋ ಹಾಗೆ ಹೇಗೆ ಅಂತ ಅಂದ. ಇಲ್ಲ ಕಾಮಕ್ರೋಧ ತುಂಬಿರ್ತಕ್ಕಂತಹ ಮೂರು ಜನ್ಮ ಅದನ್ನು ಬಂದು ಮಾಡಿ ಆ ಕಾಮಕ್ರೋಧ ತುಂಬಿದ ಜನ್ಮದಲ್ಲಿ ಭಗವಂತನ ದ್ವೇಷ ಮಾಡುವಂತ ಮನೋಭಾವ ಬರ್ತಾರೆ. ಏನು ಜೀವಿ ಜೀವಿ ಆಗಿದ್ದು ಅಡ್ಡ ದಿವಸ ಅಲ್ಲಿ ಮಾಡೋದಕ್ಕೆ ಬೆಲೆನೇ ಇಲ್ಲ. ಹಾಗಾದ್ರೆ ಏನಪ್ಪ ಸತುದ್ಯಮಾನೋರಿ ದುರುಕ್ತೋಮರೈಹಿ ದಂಷ್ಟ್ರಾಗ್ರಗಾಂಗಾಮುಪಲಕ್ಷ್ಯ ಭೀತಾಂ ತೋದಂ ಬೃಷನ್ ನಿರಗಾದಂ ಭೂಮಧ್ಯಾತ್ ಗ್ರಾಹಾಹತ ಸಕರೇಣುರ್ಯಥೇ ಭಃ. ಆತ ಆ ವರಾಹಮೂರ್ತಿ ವರಾಹ ಸ್ವಾಮಿಯಾದ ನಾರಾಯಣ ಅವನ ಅಷ್ಟೆಲ್ಲ ಚುಚ್ಚು ಮಾತಿನಿಂದ ಬೈತಿದ್ರು ಹೇಳ್ತಿದ್ರು ಕೂಡ ತನ್ನ ಕೋರದಾದ ತುದಿಯಲ್ಲಿರ್ತಕ್ಕಂತಹ ಭೂಮಿಯೂ ಹೇಳ್ತಾ ಇದ್ದಾರೆ ಭೀತಾಂ ಗಾಮ್ ಗಾಮ್ ಅನ್ನ ಭೂಮಿ ದೇವಿ ನಡುಕ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬಿಡ್ತಾರಪ್ಪ ಇವನು ಎಂತ ಮಾಡ್ಬಿಡ್ತಾನು ಅಂತ ಹೇಳಿ ಭೂಮಿ ದೇವಿ ನಡುಕ್ತಾ ಇದ್ದಾಳೆ. ಆ ತನ್ನ ಕೋಲಾರಿಕೊಂಡಂತಹ ಹೆದುಕೊಂಡ ಭೂಮಿಯನ್ನ ಇಟ್ಕೊಂಡವನಾಗಿದ್ದು ಅವನು ಆ ತೋದಮ್ಮನೆ ಅವನು ಚುಚ್ಚುತ್ತಾ ಇರುವಂತಹ ಮಾತುಗಳನ್ನ ಮೃಷನ್ನು ಸಹಿಸ್ಕೊಳ್ತಾ ಐಕೊಳ್ಳಿ ಏನು ಮಾಡ್ಕೊಳ್ಳಿ ಅಂತ ಅನ್ಕೊಂಡು ನೆನಗಾ ದಂಬು ಮಧ್ಯ ನೀರಿನ ಮಧ್ಯದ ಮೇಲೆ ಬಂದೇ ಬಿಟ್ಟ ಸ್ವಾಮಿ ಬಂದು ಬಿಟ್ಟು ಹೇಗೆ ಗ್ರಹಾಹತ ಸಕರೇಡು ಯಸೇಭಃ ಗ್ರಾಹಾಹತ ಅಂದ್ರೆ ಹೆಣ್ಣು ಆನೆಗಳ ಮಧ್ಯದಲ್ಲಿರ್ತಕ್ಕಂಥ ಸಲಗನಿಗೆ ಒಂದು ಮೊಸಳೆ ಬಂದು ಕಚ್ಚಿ ಮಾಡಿದ್ರೆ ಆ ಸಲಗೆ ಹೇಗೆ ಅದು ಕೊಡ್ಕೊಂಡು ಬರುತ್ತೋ ಆ ರೀತಿ ಪರಮಾತ್ಮ ಅವನು ಎಷ್ಟೆಲ್ಲ ಚುಚ್ಚು ಮಾತು ಬೈದು ಏನು ಅಂತ ಇದ್ರು ಕೂಡ ಅದನ್ನ ಲಕ್ಷಿಸಿದ್ರೆ ಮೊದಲು ನಾನು ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡಿಬಿಟ್ಟು ಆಮೇಲೆ ಇದನ್ನ ಮಾಡ್ತೀನಿ ಅನ್ಕೊಂಡು ಅವನು ಬೈತಾ ಇದ್ದು ಚುಚ್ಚುತ್ತಾ ಇದ್ದು ನಿಂದೆ ಮಾಡ್ತಿದ್ರು ಕೂಡ ಅದನ್ನ ಏನನ್ನು ಪ್ರತೀಕಾರ ಮಾಡದೆ ಸಹಿಸ್ಕೊಂಡವನಾಗಿದ್ದು ಸುಮ್ಮನೆ ತನ್ನ ಪಾಡಿಗೆ ತಾನು ಬರ್ತಾ ಇದ್ದಾನೆ. ಇವನು ಬೈತಾನೆ ಇದನ್ನೇ ಮಾಡ್ತಾ ಇದ್ದಾನೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾನೆ ಭಾಗವತಕಾರ. ಒಳ್ಳೆ ಸಲಗಳ ಆನೆಗೆ ಮೊಸಳೆ ಅಟ್ಟಿಸ್ಕೊಂಡ್ಬಿಟ್ಟು ಕಟ್ತಾ ಇದ್ರೆ ಅದು ಕರ ಏನು ಅಂದ್ರೆ ಹೆಣ್ಣಾನೆಗೆ ಮಧ್ಯದಲ್ಲಿರ್ತಕ್ಕಂತಹ ಗಂಡಾನೆ ವಿಶೇಷ ವಿಶೇಷ ಸಕರೇಣು ಯಥಾ ಇವ ಹೆಣ್ಣಾನೆಗಳ ನಡುವಲ್ಲಿರ್ತಕ್ಕಂತಹ ಗಜಯೂಸಪಾನೆ ಸಲಗ ಆನೆ ಆ ಗ್ರಾಹತ ಮೊಸಳೆಯಿಂದ ಹೊಡೆಯಪಟ್ಟರು ಕಚ್ಚಪಟ್ಟರು ಕೂಡ ಅದೇ ಉದಾಸೀನ ಮಾಡ್ಕೊಂಡು ದರ್ಬಾರಿ ಹೇಗೆ ಹೋಗ್ತಾ ಇರತ್ತೋ ಆ ರೀತಿ ನಾ ವರಾಹಮೂರ್ತಿ ಆದ ಸ್ವಾಮಿ ಅಷ್ಟೆಲ್ಲ ಅವನು ಬೈತಿದ್ರು ನಿಂದೆ ಮಾಡ್ತಿದ್ರು ಅಂತಿದ್ರು ಕೂಡ ಅದನ್ನು ಲಕ್ಷಿಸಿದರೆ ಅದೆಲ್ಲ ಸಹಿಸ್ಕೊಂಡವನಾಗಿದ್ದು ದರ್ಬಾರಿ ಭೂಮಿಯನ್ನ ಮೇಲೆ ತಗೊಂಡ್ಬರ್ತಾನೆ ಇದ್ದಾನೆ. ಅದನ್ನ ಇದೇ ಮಾಡ್ತಾ ಇಲ್ಲ, ಆಕಡೆ ಗಮನನೇ ಕೊಡ್ತಾ ಇಲ್ಲ, ಅವನು ಲಕ್ಷಿಸ್ತಾನೆ ಇಲ್ಲ. ಅವನು ಸಲೀಲಾದನುದೃತ ಹಿರಣ್ಯಕೇಶೋದ್ವಿರದಂ ಯಥಾ ಜಶಃ ಕರಾಲದಂ ಶ್ರೋಷಣಿ ನಿಸ್ವನೋಬ್ರವೀತ ಗತಹ್ಯಾಂ ಕಿಂತ್ವ ಸತಾಂ ವಿಗರ್ಹಿತಂ. ಆ ನಿಸ್ ಹೋಗ್ತಾನೆ ಇದ್ದಂತಹ ನಾರಾಯಣನನ್ನ ಸಲೀಲಾದ ಅನುದ್ಭುತ ಆ ನೀರಲ್ಲಿ ಒತ್ತಿಸ್ಕೊಂಡು ಒತ್ತಿಸ್ಕೊಂಡು ಬರ್ತಾ ಇದ್ದಾನೆ. ಆ ಹಿರಣ್ಯ ಕೇಶನು ಅವನ ಕೂದಲ ಕೆಂಪಾಗಿದ್ದಂತೆ, ಬಂಗಾರದ ಕೆಂಪಾಗಿದ್ದಂತಹ ಆ ಹಿರಣ್ಯಾಕ್ಷ ದುರದಂ ಯಥಾಶಿಷ ಆನೆಯನ್ನು ಯಾವ ರೀತಿ ಮೊಸಳೆ ಅಟ್ಟಿಸ್ಕೊಂಡ್ ಬರುತ್ತೋ ಹಾಗೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಂತೆ. ಕರಾಳ ದಂಷ್ಟ್ರ ಅಶನಿ ನಿಸ್ವನು ಅಬ್ರವೀ ಗತ ಕ್ರಿಯಾ ಕಿಂ ಅಸತಾಂ. ಕರಾಳ ದಂಷ್ಟ್ರ ಭಯಂಕರವಾದ ಕೋರದಾಡೆಯಿಂದ ಕೂಡ್ಕೊಂಡವನು ಹಿರಣ್ಯಾಕ್ಷ. ಅಶನಿ ಸಿಡಿಲ್ದಂತೆಯೇ ಧ್ವನಿಯಿಂದ ಕೂಡ್ಕೊಂಡು ಜೋರ ಬೈತಾ ಇದ್ದಂತೆ. ನಾಚಿಕೆ ಇಲ್ಲ, ಏನು ಅಸತ್ಪುರುಷರಿಗೆ ಎಷ್ಟು ಬೈದ್ರು ಮಾನ ಮರ್ಯಾದೆ ಇಲ್ಲ, ಏನಕ್ಕೆ ನಿಮ್ಗೆ ಎಂತಾದ್ರು ಅಂತ ಹೇಳಿ ಬೈತಾನೆ ಇದ್ದಾನೆ. ಅವನು ಕ್ರಿಯಾಂಗ ನಾಚಿಕೆ ನಾಚಿಕೆ ಬಿಟ್ಟವರು ನಿಂದೆ ನಿಂದೆಗೆ ಯೋಗ್ಯರಾದವರು ಅಸತ್ಪುರುಷರಾದವರು ನೀಚರು ನೀವು ಅಂತೇಳಿ ಬೈಕೊಂಡು ಬೇಕಂತ ಬರ್ತಾ ಇದ್ದಾನೆ. ಏನು ಮಾಡಿದ್ರು ಕೂಡ ಪರಮಾತ್ಮ ಯಾವುದಕ್ಕೂ ಪ್ರತೀಕಾರ ಮಾಡ್ದೇನೆ, ಏನು ಉತ್ಸಾಹ ಕೊಡ್ದೇನೆ, ತನ್ಪಾಡಿ ಬರ್ತಾ ಇದ್ದಾನೆ. ಒಳ್ಳೆ ದೊಡ್ಡ ಆನೆಯನ್ನ ಮೊಸಳೆ ಅಟ್ಟಿಸ್ಕೊಂಡ್ ಬರುವ ಹಾಗೆ ಅಟ್ಟಿಸ್ಕೊಂಡು ಬರ್ತಾನೆ ಇದ್ದಾನೆ. ಹಿರಣ್ಯಾಕ್ಷ ಜೊತೆ ಬೈತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಬಹಳ ಉಗ್ರವಾಗಿ ನಡ್ಕೊಳ್ತಾ ಇದ್ದಾನೆ ಆ ಸ್ವಾಮಿ ವಿಷಯಕ್ಕೆ. ಸಗಾಮುದಸ್ತಾತ್ ಸಲೀಲಸ್ಯ ಗೋಚರೇ ಬಿಂಜಸ್ಯ ತಸ್ಯಾಮದಧಾತ್ ಸ್ವಸತ್ವಂ ಅಭಿಷ್ಟುತೋ ವಿಶ್ವಸೃಜಾ ಪ್ರಸೂನೈಹಿ
ಆಪೂರ್ಯಮಾಣೋ ವಿಬುಧಿ ಪಶ್ಯತೋ ಹರೆ. ಆ ವರಾಹಮೂರ್ತಿ ವರಾಹಸ್ವಾಮಿ ನಾರಾಯಣ ಆ ಭೂಮಿಯನ್ನ ಮೇಲಕ್ಕೆ ನೀರು ತಂದ್ಬಿಟ್ಟು ಆ ನೀರಿನ ಮೇಲೆಯೇ ಎಲ್ಲರಿಗೂ ಕಾವು ಹಾಗೇನೆ ಇಟ್ಟುಬಿಟ್ಟ. ತಸ್ಯಾಂ ಅಧಸ್ತಾತ್ ತಸ್ಯಾಂ ಅಧಾತ್ ಸ್ವಸತ್ವ ತನ್ನ ಪರಾಕ್ರಮದಿಂದ ಕೂಡಿಸಿ ತನ್ನ ಶಕ್ತಿಯನ್ನೆಲ್ಲ ತುಂಬಿ ಆ ಭೂಮಿ ದೇವಿಯನ್ನ ನೀರಿನ ಮೇಲೆ ಆ ವರಾಹಮೂರ್ತಿ ಸ್ವಾಮಿ ನಾರಾಯಣ ಮೂರ್ತಿ ನಾರಾಯಣ ಆ ಭೂಮಿಯನ್ನ ಭೂಮಿ ಮೇಲೆ ಇಟ್ಟು ಬಿಟ್ಟ. ಇಟ್ಕೊಡ್ಲೇನೆ ಎಲ್ಲ ವಿಶ್ವಸಜರು ಮನೀಚ್ಛಾದಿಗಳು ಸನಕಾದಿಗಳು ಎಲ್ಲ ಇದೆಲ್ಲ ಮೇಲ್ಮೇಲೆ ಇದ್ದಂತೆ ಅವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೂವುಗಳಿಂದ ಅಪ್ಪು ತುಂಬ್ತಾ ಇದ್ದಾರೆ, ಮಳೆ ಗಳಿತಾ ಇದ್ದಾರೆ ಆ ವರಾಹ ಸ್ವಾಮಿ ಮೇಲೆ. ಆ ವಿಭುದೇಹಿ ಪಶ್ಯತೋರೇ ಆ ಅರಿ ಆ ಹಿರಣ್ಯಾಕ್ಷ ನೋಡ್ತಿರುವಾಗಲೇನೆ ದೇವತೆಗಳೆಲ್ಲ ಆ ವರಾಹ ಸ್ವಾಮಿ ಮೇಲೆ ಹೂವನ್ನು ಸುರಿಸ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ಮಾಡ್ತಾರೆ, ಪರಮಾತ್ಮ ತನ್ನ ಬಂದ್ಬಿಟ್ಟು ತನ್ನ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಕೋರ್ದಾಡಿಯಿಂದ ತಂದುಕೊಂಡಂತ ಭೂಮಿಯನ್ನ ನೀರಿನ ಮೇಲೆ ತಂದ್ಬಿಟ್ಟು ತನ್ನ ಶಕ್ತಿಯನ್ನು ಅದಕ್ಕೆ ತುಂಬಿ ಭೂಮಿಯನ್ನ ನೀರಿನ ಮೇಲೆ ಇಟ್ಟ. ಈಗ ಯುದ್ಧಕ್ಕೆ ಮಾ ಈ ಮಧ್ಯದಲ್ಲಿ ಏಸ ಮಾಡ ಸರಿ ಆಗಲ್ಲ ಅಂತ ಹೇಳಿ ಈಗ ಯುದ್ಧಕ್ಕೆ ಹೊರಟಾನೆ. ಪರಾನುಶಕ್ತಂ ತಪಯೋ ತಪನೀಯೋಪಕಲ್ಪಂ ಮಹಾಗದಂ ಕಾಂಚನ ಚಿತ್ರದಂಶಂ ಮರ್ಮಾಣ್ಯಭೀಕ್ಷ್ಣಂ ಪ್ರತುದಂತಂ ದುರುಕ್ತೈಃ ಪ್ರಚಂಡಮನ್ಯುಃ ಪ್ರಹಸಂಸ್ತಂ ಬಭಾಷೇ. ಪರಾನುಶಕ್ತಂ ಅನುಸರಣೆ ಮಾಡ್ಕೊಂಡೇ ಬರ್ತಾ ಇರುವಂಥವನನ್ನ ಅನುಶಕ್ತನೇ ಅನುಸರಿಸ್ಕೊಂಡು ಬರ್ತಾ ಇರೋ ಪರ ಹೆಚ್ಚಾಗಿ ಒಟ್ಟಿಸ್ಕೊಂಡೇ ಬರ್ತಾ ಇರುವಂಥವನು ತಪನೀಯೋಪಕಲ್ಪಂ ಬಂಗಾರದಂತೆಯೇ ಕಲ್ಪ ಅಂದ್ರೆ ಅದಕ್ಕೆ ಸಮಾನವಾಗಿರ್ತಕ್ಕಂತಹ ಹೊಳಪನ್ನು ಹೊಂದಿರತಕ್ಕವನು. ತಪನೀಯ ಅಂದ್ರೆ ಬಂಗಾರಕ್ಕೆ ಹೆಸರು. ತಪನೀಯೋಪಕಲ್ಪಂ ಬಂಗಾರಕ್ಕೆ ಸಮಾನವೋ ಎಂಬುದಾಗಿ ಚಿನ್ನದಂತೆಯೇ ಕಾಂತಿಯುಕ್ತನಾಗಿರುವ ಮಹಾಗದಂ ದೊಡ್ಡ ಗದೆ ಗದ ವಿಶೇಷಣ ಇದು. ತಪನೀಯೋಪಕಲ್ಪಂ ಮಹಾಗದಂ ಅವನಿಗಲ್ಲ ಚಿನ್ನದಕ್ಕೆ ಸಮಾನವೋ ಎಂಬಂತೆ ಹೊಳೆಯುತ್ತಿರುವಂತಹ ದೊಡ್ಡ ಗದೆಯನ್ನು ಹಿಡ್ಕೊಂಡಿರುವ ಕಾಂಚನ ಚಿತ್ರ ದಂಶ ದಂಶ ಅಂದ್ರೆ ಕವಚ ಚಿನ್ನದಿಂದ ಚಿತ್ರ ಅದ್ರ ಬಗ್ಗೆ ಚಿತ್ತಾರ ಎಲ್ಲ ಬಿಡಿಸಿದ್ದಾರೆ. ದೊಡ್ಡ ಕವಚ ಹಾಕೊಂಡಿದ್ದಾನೆ ಚಿನ್ನದ್ದು. ಆಮೇಲೆ ಹಂಸ ಇದೆ, ಬೇರೆ ಕಮಲ ಇದೆ, ಬೇರೆ ಬೇರೆ ತರಹ ಇದೆಲ್ಲ ಬಿಡಿಸಿದ್ದಾರೆ ಇದ್ಮೇಲೆ ಆ ಕವಚದ ಮೇಲೆ ವಿಚಿತ್ರವಾಗಿರ್ತಕ್ಕಂತಹ ಆ ಕವಚವನ್ನು ಧಾನ್ಯ ಮಾಡ್ಕೊಂಡಿದ್ದಾನೆ. ಮತ್ತು ಆ ಮರ್ಮವನ್ನ ಅಂದ್ರೆ ಬಹಳ ಮರ್ಮ ಚುಚ್ಚುವಂತಹ ಅಭೀಕ್ಷಮಿನ ನಿರಂತರವಾಗಿ ಚುಚ್ಚುತ್ತಿ ಕೆಟ್ಟ ಮಾತುಗಳಿಂದ ಚುಚ್ಚುತ್ತಿರುವಂತಹ ಆ ಹಿರಣ್ಯಾಕ್ಷನನ್ನ ಆ ವರಾಹಮೂರ್ತಿ ಸ್ವಾಮಿ ಕಂಡವನು ಕಂಡವನಾಗಿ ಪ್ರಚಂಡ ಮನ್ಯು ಸಿಟ್ಟು ಬಂದ್ಬಿಡ್ತು ಸ್ವಾಮಿಗೆ, ಕೋಪ ಬಂತು. ಆ ಪ್ರಹಸನ ಸ್ತಂಭ ಬಾಹ್ಯ ನಗಿತ ಏನೋ ದುಷ್ಟ ನೀಚ ಬಾರೋ ಏನ್ ಮಾಡ್ತೀವಿ ಮಾಡ್ತೀವಿ ಬಾರೋ ಅಂತ ಹೇಳ್ಬಿಟ್ಟು ನಗು ನಗುತ್ತ ವರಾಹ ಸ್ವಾಮಿ ಈಗ ಹಿರಣ್ಯಾಕ್ಷರಿಂದ ಮಾತಾಡಕ್ ಶುರು ಮಾಡ್ದ. ಭಗವಾನ್ ವಾಚ ಭಗವಾನ್ ಇದೇ ಒಂದು ಸೋತು ಅಷ್ಟು ಸುಲಭ ಕರೆ ಇನ್ನ ಹೋಗಲ್ಲ ಇದು ಏನ್ ಮಾತಾಡ್ದ ಅನ್ನೋದೇ ಒಂದು ಹಾ ಸತ್ಯಂ ಭಯಂ ಭೋಚರ ಮೃಗಾ ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮ ಸಿಂಹಾನ್ ಸಮೃತ್ಯುಪಾಶೈಃ ಪ್ರತಿಮುಕ್ತಸ್ಯ ವೀರಾಃ ವಿಕಥನಂ ತವ ಗೃಹಂತ್ಯ ಭದ್ರ. ಹೌದು ಕಣಯ್ಯ ಸತ್ಯ ನೀನ್ ಹೇಳಿಲ್ಲ, ನಾವು ವನಗೋಚರರೇ ಕಾಡು ಹಂದಿಗಳೇ. ಹೌದು ನಿಜ, ಅದರಲ್ಲೇನಿದಿಲ್ಲ. ಆದ್ರೆ ನಿಮ್ಮಂಥ ಗ್ರಾಮ ಸಿಂಹ ನಾಯಿಗಳು ಅಂತ ಸಹ ನಿಮ್ಮಂಥ ನಾಯಿಗಳನ್ನ ನಾವು ಅಲ್ಲಿ ಕಾಡಲ್ಲಿ ಹುಡ್ಕೋರು ಗೊತ್ತಾ ಬೇಟೆಯಾಡೋಕ್ಕೆ. ನಾವು ಯಾತಕ್ಕೆ ವನಗೋಚರು ಗೊತ್ತಾ, ಕಾಡಿನಲ್ಲಿ ನಾವು ತಿರುಗಾಡ್ತಾ ನಿಮ್ಮಂತ ನಾಯಿಗಳನ್ನು ಬೇಟೆಯಾಡೋ ಕೆಲಸಕ್ಕೋಸ್ಕರ ಮಾಡ್ತೀವಿ. ವಿಷ್ಣುದ್ವಿಧ ಮೃಗಯೇ ನಿಮ್ಮಂಥ ನಾಯಿಗಳನ್ನ ನಾನು ಹುಡುಕ್ತಾ ಇದ್ದೀನಿ. ನೀನು ಮೃತ್ಯುಪಾಶದಿಂದ ಬದ್ಧನಾಗಿದೆಯಾ, ಪ್ರತಿಮುಕ್ತಾನೇನು ಬದ್ಧ ಅಂತ ಬಿಡಿಸ್ಕೊಂಡು ಅಂತಲ್ಲ. ಆಯುಷ್ಯ ಮಗ್ಗಂ ಪ್ರತಿ ಮುಂಚೆ ಹಾಕೊಳ್ಳು. ಪ್ರತಿ ಮುಂಚೆ ಶುಭ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿ ಆಯುಷ್ಯ ಮಗ್ಯಂ ಪ್ರತಿ ಮುಂಚ ಆ ಮುಂಚೆ ಹಾಕೋ ಅಂತ ಸಹ ಬಿಟ್ಕೊಂಡ ಸಲ. ಇಲ್ಲಿ ಪ್ರತಿ ಮುಕ್ತ ಅಂದ್ರೆ ಬದ್ಧ ಅಂತ ಸಹ. ಮೃತ್ಯುಪಾಶದಿಂದ ಬದ್ಧನಾಗಿರ್ತಕ್ಕಂಥ ನೀನು ವೀರರು ತುಂಬಾ ನಿನ್ನ ಹಾಗೆ ವಿಕಥನ ಕೂಕೋತಾರೆ ಬಡ್ಕೋತಾರೆ ಅಷ್ಟೇ. ಈ ಅಭದ್ರ ಅಮಂಗಳನೇ ಈ ರೀತಿ ನಿನ್ನ ಈ ರೀತಿ ಕೂಕೋಳೋರು ಬೈಕೋಳು ಅಂತಾರೆ. ಅಷ್ಟೇ ನಿಂದು ಪೌರುಷ ಏನು ಇಲ್ಲ, ತಾಕತ್ತೆ ಏನೂ ಇಲ್ಲ, ಬಾಯೋಗ ಮಾಡ್ತೀನಿ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವರಾಹ ಸ್ವಾಮಿ ನಾರಾಯಣ ಅವನನ್ನ ಹೌದು
ನಾವು ವನಗೋಚರರೇ, ನಾವು ಹಂದಿಗಳೇ, ಆದ್ರೆ ನಾಯಿಗಳನ್ನ ಬೇಟೆಯಾಡುವ ಹಂದು, ನಿಮ್ಮಂತ ನಾಯಿಗಳನ್ನ ಬೇಟೆಯಾಡುವರು, ಗ್ಯಾಪ್ ಇಟ್ಕೋ ಬಾಯುಗ ಅಂತ ಹೇಳಿ. ಹಿರಣ್ಯಾಕ್ಷ ನಾವುಗಳು ಕಳ್ಳರು, ನ್ಯಾಸಹರರು, ಯಾರದ್ದೋ ಆಗಿರ್ತಕ್ಕಂತಹ ಪಾತಾಳದಂತಹ ಭೂಮಿನ ಕದ್ಕೊಂಡು ಬಂದವರು. ಹೌದು, ನಿಜ, ನಮ್ಗೆ ನಾಚಿಕೆ ಮರ್ಯಾದೇನು ಇಲ್ಲ. ಗತಕ್ರಿಯ, ಇನ್ನು ಗದೆಯಿಂದ ಹೆದ್ಕೊಂಡು ಓಡ್ ಬಂದವರು. ಹೌದು, ನೀವು ಒಟ್ಟಿಸ್ಕೊಂಡು ಬರ್ತೀನಿ ಬೇಕಾದ್ರೆ ಗದೆ ಹಿಡ್ಕೊಂಡು ನಾನು ಓಡ್ ಬರ್ತಾ ಇದ್ದೀನಿ. ಹೌದು, ನಾವು ಅಂಥವ್ರೇ. ಆದರೆ ಏನ್ ಮಾಡಕ್ಕಾಗತ್ತೆ ಇವಾಗ, ನಮ್ಗೆ ವಿಧಿ ಇಲ್ಲ, ಹೇಗೋ ಕಷ್ಟಪಟ್ಟು ಯುದ್ಧ ಮಾಡ್ಲೇಬೇಕು, ನಿಂತ್ಕೊಳ್ಲೇಬೇಕು. ನಿಷ್ಠಾಮಹೇ ಅಥಾಪಿ ಕಥಂಚಿತ್ ಆಜವ್, ಆಜವನೇ ಯುದ್ಧ, ಯುದ್ಧದಲ್ಲಿ ಹೇಗೋ ನಿಂತ್ಕೊಳ್ತೀವಿ ನೋಡೋಣ. ನಾವು ಕೂಡ ನಮ್ಮ ಪ್ರಯತ್ನ ಮೀರಿ, ಶಕ್ತಿ ಮೀರಿ ಯುದ್ಧ ಮಾಡ್ಸಿಕೊಳ್ಳಪ್ಪ, ನಮ್ಗೆ ಆಗತ್ತೆ ನೋಡೋಣ. ಸ್ಥೇಯಂ ಎಲ್ಲಿ ಹೋಗೋಣಪ್ಪ, ಇವಾಗ ನೀನು ಅಟ್ಟಿಸ್ಕೊಂಡು ಬಂದಿದ್ಯಾ, ಯುದ್ಧ ಮಾಡಕ್ ಬಂದಿದ್ಯಾ, ನಾವು ನಿಂತ್ಕೊಳ್ಳೇಬೇಕು. ಎಲ್ಲಿ ಹೋಗೋಣ ಹೇಳು, ಹೇಳೋ ಜಾಗ ಇಲ್ಲ. ಬಲಿನ ಉತ್ಪಾದ್ಯವೈರ, ಬಲಿಯಾಗಿರ್ತಕ್ಕ ನಿನ್ನೊಡನೆ ವೈರವನ್ನು ಕಟ್ಕೊಂಡು ನಾವು ಇವಾಗ ನಿಂತ್ಕೊಳ್ಳೇಬೇಕು. ಹೌದು, ಬಾ ಯುದ್ಧ ಮಾಡೋಣ, ಏನ್ ಮಾಡಕ್ಕಾಗತ್ತೆ ಅಂತ ಪರಮಾತ್ಮ ಬಹಳ ಮುದು ಮುದುವಾದ ಮಾತಿನಿಂದಲೇ, ಚುಚ್ಚು ಮಾತು ಆಡದೆ, ಬಿರುದು ಮಾತು ಆಡದೆ, ನೀನ್ ಗೊತ್ತು ಪರಮಾತ್ಮನಿಗೆ ಇಷ್ಟೊತ್ತು ಅವನ ಆಟಕ್ಕೆ ಇವನೆಲ್ಲ ಯಾವ ಲಕ್ಕ. ಆ ಬಾಬಾ ಅವನೇ ಹುಚ್ಚುಚ್ಚಕ್ಕೆ ಹೋಗ್ತಾನೆ, ನಾನೇ ಹುಚ್ಚುಚ್ಚಕ್ಕೆ ಹೋಗಲಿ ಅಂತ ಹೇಳಿ ಪರಮಾತ್ಮ, ಹೌದು ಕಣಯ್ಯ, ನಾವು ಕಳ್ಳರು, ನಾವು ಕದ್ಕೊಂಡು ಬಂದವರು, ನಾವು ಹೆದ್ಕೊಂಡು ಓಡೋರು, ನಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಎಲ್ಲ ನೀರು ಕರೆಕ್ಟು. ಆದ್ರೆ ಹೇಗೋ ಇರ್ತೀವಿ, ಬಾ ಯುದ್ಧ ಮಾಡ್ತೀವಿ, ನಮಗೂ ಬೇರೆ ಜಾಗ ಇಲ್ಲ, ಹೋಗಕ್ಕೆ ಜಾಗ ಇಲ್ಲ, ಇನ್ನು ಯುದ್ಧ ಮಾಡ್ತೀವಿ ಬಾಪ ಅಂತ ಹೇಳಿ ಪರಮಾತ್ಮ ಇದು ಹೇಳಿದ. ತ್ವಂ ಪದ್ರಥಾನಾಂ ಕಿಲ ಯೂಥ ಪಾಧಿಪಃ ಘಟಸ್ವನೋ ಸ್ವಸ್ತಯ ಆಶ್ವನೂಹಃ ಸಂಸ್ಥಾಪ್ಯ ಚಾಸ್ಮಾನ್ ಪ್ರವ್ರಜಾಶ್ರುಸ್ವಕಾನಾಂ ಯಸ್ವಾಂ ಪ್ರತಿಜ್ಞಾಂ ನಾತಿ ಪಿಪರ್ತ್ಯಸಭ್ಯಃ. ನೀನು ಪದ್ರಸ ಪದಾತಿ ರಸದವರೆಗೆಲ್ಲ ಯೂಥಪಾಧಿಪಃ, ಹೆಡ್ ಆಗಿರ್ತಕ್ಕವನಲ್ವೇ, ಭಾರಿ ಪದಾತಿಗಳಿಗೆ ಸೇನಕ್ಕೆ ಅಧಿಪತಿ ಆಗಿರ್ತಕ್ಕವನು ನೀನು. ಅಸ್ವಸ್ಥೆಯೇ ಆಶು ಅನೂಹ ಘಟಸ್, ಅಮಂಗಳಕ್ಕಾಗಿ ಒಳ್ಳೆ ಆಗದೇ ಇರೋದಕ್ಕೋಸ್ಕರವಾಗಿ ಬೇಗನೆ ಏನು ತಡೆ ಮಾಡದೇನೆ ನೀನು ನಿಂತ್ಕೊಳ್ಳೋನಾಗು. ಅಷ್ಟೇ ಅಲ್ಲ, ನಿಂತ್ಕೊಂಡ್ಬಿಟ್ಟು ಸಂಸ್ಥಾಪ ನಮ್ಮನ್ನು ಸಾಯಿಸು, ನಮ್ಮನ್ನು ಸಾಯಿಸಿಬಿಟ್ಟು ನಿಮ್ಮವರ ಕಣ್ಣಂಗಳ ಒರೆಸಪ್ಪ ಎಂದಲ್ಲ, ನಮ್ಮ ಅವರನ್ನ ಭಾರಿ ಮಾಡಿದೀಯಾ, ಅವರಿಗೆಲ್ಲ ಸಮಾಧಾನ ಮಾಡ್ತೀನಿ ಎಂದಲ್ಲ, ನಿಮ್ಮವರ ಕಣ್ಣನ್ನೆಲ್ಲ ಒರೆಸೋನಾಗು. ಯಾವ ನೀನು ನಿನ್ನ ಪ್ರತಿಜ್ಞೆಯನ್ನ ಪೂರ್ತಿಗೊಳಿಸಿಬಿಟ್ಟು ಪೂರ್ತಿ ಅಸಭ್ಯ ಅಯೋಗ್ಯವಾದ ನೀನು ಈ ನಿನ್ನ ನಿಮ್ಮವರ ಕಡೆಯವರ ಎಲ್ಲ ಕಡ್ಡನ್ನು ಒರೆಸಪ್ಪ, ದುಃಖವನ್ನೆಲ್ಲ ಪರಿಹಾರ ಮಾಡು, ಬಾಪ್ಪ ಯುದ್ಧ ಮಾಡೋಣಪ್ಪ, ಏನ್ ತೊಂದರೆ ಇಲ್ಲ, ನಾನು ಕೂಡ ರೆಡಿಯಾಗಿದ್ದೀನಿ, ಸರಿ ಯುದ್ಧ ಮಾಡೇ ಬಿಡೋಣ ಬಾ ಅಂತ ಹೇಳ್ಬಿಟ್ಟು ಪರಮಾತ್ಮ ಇದು ಯುದ್ಧ ಮಾಡಕ್ಕೆ ಸಿಗಲಿಲ್ಲ, ಬರೀ ಮಾತನೇ ಇದ್ದಾರೆ. ಮೈತ್ರೇಯ ಉವಾಚ ಸೋಧಿಕ್ಷಿಪ್ತೋ ಭಗವತ ಪ್ರಲಬ್ಧಶ್ಚರುಷಾಭೃಶಂ ಆಜಹಾರೋಲ್ಬಣಂ ಕ್ರೋಧಂ ಕ್ರೀಡ್ಯಮಾನೋ ಹಿರಾಡಿವ. ಅಧಿಕ್ಷಿಪ್ತ, ಹೆಚ್ಚಾಗಿ ನಿಂದಿಸಲ್ಪಟ್ಟವನಾದ ಮತ್ತು ಹಂಗಿಸಲ್ಪಟ್ಟ ಪ್ರಲಬ್ಧ, ಹಂಗಿಸ ಪರಮಾತ್ಮ ಹಂಗಿಸ್ದ ನಿಂದಿಸ್ದ ನಿಂದ್ಕೊಂಡ ಆ ರೀತಿ ಮಾಡ್ಕೊಂಡು ಹೋಗಿ ಭಾರಿ ಸಿಟ್ಟು ಎದ್ಬಿಡ್ತು ಆ ಹಿರಣ್ಯಾಕ್ಷರಿಗೆ. ಅವನು ಆಜಹಾರ ಉಲ್ಬಣಂ ಕ್ರೋಧಂ, ಒಂದಕ್ಕೆ ದುಪ್ಪಟ್ಟು ನಾಲ್ಕು ಪಟ್ಟಷ್ಟು ಕೋಪವನ್ನ ತಂದ್ಕೊಂಡ್ ಬಿಟ್ಟು ಕ್ರೀಡ್ಯಮಾನು ಅಹಿರಾಡಿವ. ಅಹಿರಾಡ್ ಅಂದ್ರೆ ಹಾವು, ಕಾಲಿಂದ ಮುಂತಾದವು ಯಾವ ರೀತಿ ಸಿಟ್ಟಿನಿಂದ ಸಣಸಾಟ ಮಾಡುತ್ತೋ ಆ ರೀತಿ ಕೋಪದಿಂದ ಆ ಯುದ್ಧ ಸಣಸಾಟಕ್ಕೆ ರೆಡಿಯಾಗಿ ಸಿದ್ಧ ಆಗಿ ಬರ್ತಾ ಇದ್ದಾನೆ ಆ ಹಿರಣ್ಯಾಕ್ಷ. ಸೃಜನ್ನಮರ್ಷಿತ ಶ್ವಾಸಾನ್ ಮನ್ಯು ಪ್ರಚಲಿತೇಂದ್ರಿಯ ಆಸಾಧ್ಯತರ ಸಾದೈತ್ಯೋ ಗದಯಾಭ್ಯಹನಧರಿಂ. ಅಮರುಷಿತ, ಅಸಹನೆಯಿಂದ ಕೂಡಿಕೊಂಡವನಾಗಿ ಥೋರ ಉಸಿರನ್ನು ಬಿಡ್ತಾ ಮನ್ನು ಪ್ರಚಲಿತೇಂದ್ರಿಯ, ಕೋಪದಿಂದ ಕಣ್ಣೆಲ್ಲ ಉದುರ್ತಾ ಇದೆ, ಮೈಯೆಲ್ಲ ಉದುರ್ತಾ ಇದೆ, ಸುಟ್ಟು ಏರ್ತಾ ಇದೆ, ಹಾಗಿದ್ದವನಾಗಿ ಬೇಗದಿಂದ ಬಂದು ಆ ಹಿರಣ್ಯಾಕ್ಷ ಗದೆಯನ್ನು ಎತ್ತು ಹೊರಬಿಟ್ಟನಂತೆ. ಯಾರಿಗೆ? ನಾರಾಯಣ ವರಾಹಮೂರ್ತಿಗೆ ಹೊಡೆದ. ಹೊಡೆದ, ಏನಾಯ್ತು? ಭಗವಾನ್ ಭಗವಾಸ್ತು ಗದಾ ವೇಗಂ ವಿಸೃಷ್ಟಂ ರಿಪುಣೋರಸಿ
ಅವಂಚಯತ್ತಿರಶ್ಚೀನೋ ಯೋಗಾರೂಢ ಇವಾಂತಕಂ. ಇಷ್ಟೇ ವಿಷ ಯೋಗವನ್ನು ಹತ್ತಿದ್ದವನು ಯೋಗಾರೂಢ. ಆರನೇ ಅಧ್ಯಾಯ ಯೋಗಾರೂಢ ಸಹಿತ ಸೀವ ಶಬಕಾಲ ಮುಚ್ಚಿದ ತತ್ವಜ್ಞಾನಿಯಾದವನು ಮೃತ್ಯುವನ್ನು ಹೇಗೆ ದಾಟ್ತಾನೋ ಅದೇ ರೀತಿ ಭಗವಂತನು ಅವನು ವೇಗದಿಂದ ಬಿಟ್ಟಂತಹ ಗದಾವೇಗವನ್ನ ಅವನು ಅವಂಚಯಿತು ತಪ್ಪಿಸ್ಕೊಂಡ್ಬಿಟ್ಟ. ಅವನು ಹೊರದೆ ಅನ್ಕೊಂಡಿದ್ದ, ಆದ್ರೆ ಗದೆ ಎಲ್ಲ ಹೋಯ್ತು ಇವನು ಅಲ್ಲಿ ಇಲ್ಲೇ ಇಲ್ಲ. ಅಷ್ಟು ವೇಗದಿಂದ ಪರಮಾತ್ಮ ಅವಂಚ ತಿರಶ್ಚೀನ ಅಡ್ಡವಾದವನಾಗಿ ತಕ್ಷಣವೇ ಅದನ್ನ ತಪ್ಪಿಸ್ಕೊಂಡ್ಬಿಟ್ಟ. ಗದೆ ಬಿತ್ತು ಇವನು ಅನ್ಕೊಂಡಿದ್ದಾನೆ, ಇಲ್ಲೇ ಇಲ್ಲ. ಅವನು ಅವಂಚೆ ತಪ್ಪಿಸ್ಕೊಂಡ್ಬಿಟ್ಟ, ಗದೆ ಏರ್ಬಿಡಿದ. ಯಾವ ರೀತಿ ಇದೆ ಯೋಗಾರೂಢನಾದವನು ಮೃತ್ಯುವನ್ನು ಯಾವ ರೀತಿ ದಾಟಿ ಹೋಗ್ತಾನೋ ಆ ರೀತಿ ಪರಮಾತ್ಮ ಇವನು ವೇಗದಿಂದ ಹೊಡೆದಂತಹ ಗದೆ ಏಟಿನಿಂದ ತಪ್ಪಿಸ್ಕೊಂಡ್ಬಿಟ್ಟ, ಏಟ್ ಬಿಡ್ಲೇ ಇಲ್ಲ ಅವನಿಗೆ. ಪುನರ್ಗದಾಂ ಸ್ವಾಮಾದಾಯ ಭ್ರಾಮಯಂತಮಭೀಕ್ಷ್ಣಶಃ ಅಭ್ಯಧಾಪದ್ಧರಿ ಕ್ರುದ್ಧ ಸಂಭ್ರಮಾದಷ್ಟದಚ್ಛದಂ. ಮತ್ತೆ ಗದೆಯನ್ನು ತೆಗೆದುಕೊಂಡು ಭಾಮಯಂತ ಮಭಿಕ ಗರಗರ ತಿರುಗಿಸ್ತಾ ಇದ್ದಾನೆ, ಬದ್ಧವಾಗಿ ತಿರುಗಿಸ್ತಾ ಇದ್ದಂತೆ. ಅದನ್ನು ತಿಳ್ಕೊಂಡು ಅಭ್ಯಧಾವದ ಹರಿಹಿ ಕ್ರುದ್ಧ, ಇವನು ನಾರಾಯಣ ಸಿಟ್ಟಾದವನಾಗಿ ಮತ್ತೆ ಸಂಭ್ರಮಾದಷ್ಟದಚ್ಛದಂ, ಬಹಳ ಕೋಪದಿಂದ ಹಲ್ಲನ್ನು ಕಚ್ಕೊಂಡವನಾಗಿ ಓಡ್ಲ ನಾಲ್ಗೆ ಚುಟಿಯನ್ನು ಕಚ್ಕೊಂಡವನಾಗಿ ಹರಿಯು ಕೂಡ ನುಗ್ಗುತ್ತಾ ಇದ್ದಾನೆ. ಏನ್ ಮಾಡ್ದ? ತತಶ್ಚ ಗದಯ ರಾಜತಿಂ ದಕ್ಷಿಣಸ್ಯಾಂ ಭುವಿ ಪ್ರಭುಃ ಆಜಘ್ನೆ ಸತು ತಾಂ ಸೌಮ್ಯ ಗದಯ ಕೋವಿದೋ ಅನತ್. ಆ ಕ್ಷಣದಲ್ಲಿಯೇ ಗದೆಯಿಂದ ಅರಾತಿಯಾಗಿರುವ ಶತ್ರುವಾಗಿರ್ತಕ್ಕಂತಹ ಆ ಹಿರಣ್ಯಾಕ್ಷರ ದಕ್ಷಿಣ ದಿಕ್ಕಿಗೆ ಪ್ರಭುವ ಸ್ವಾಮಿ ಎತ್ತು ಹೊಡೆದಂತೆ. ಭುವಿ ಹುಬ್ಬಿನ ಮೇಲೆ, ಹುಬ್ಬು ಮತ್ತೆ ಹೆಣ್ಣು ಮೇಲೆ ಹೊಡೆದಂತೆ. ಆಜ್ಞೆ ಸತು ಅವನು ಕೂಡ ತಗೊಂಡು ಮತ್ತೆ ಗದಾ ಯುದ್ಧದಲ್ಲಿ ಬಹಳ ಇಷ್ಟಾದ ಗದಾ ಯುದ್ಧ ಇಷ್ಟಾದನಾದವನು ಅವನು ಕೂಡ ಗದೆ ತಗೊಂಡು ಅವರಿಗೆ ಹೊಡೆದಂತೆ. ಇವನು ಒಂದು ಏಟು ಹೊಡೆದ, ಅವಳು ಒಂದು ಏಟು ಹೊಡೆದ, ಇವನು ಠಣ್ ಠಣ್ ಹೊಡೆದ ಹೊಡೆದಾರೆ, ಯುದ್ಧ ಮಾಡ್ತಾರೆ. ನಮ್ಮ ಅಮೋಘ ಚಿಕ್ಕ ಚಿಕ್ಕ ಮಕ್ಕಳಿಂದ ಭಾರಿ ಖುಷಿ ಇದೆ, ಹೆಂಗ್ ಹೊಡೆದ ಹಿಂಗ್ ಹೊಡೆದ ಅಂತೇಳಿ ಅವರು ಕೈ ಹಿಂಗ್ ಮಾಡ್ತಾ ಇರ್ತಿದ್ದ. ಜೋಜೆ ಹೊಡಿತಾ ಇದ್ದಾರೆ. ಈ ರೀತಿಯಾಗಿ ಇಬ್ಬರು ಗದೆಯಿಂದ ಬಹಳ ಭಾರವಾದ ಗದೆಗಳಿಂದ ಹರಿಹಿ ಹರ್ಯಕ್ಷ, ಹರ್ಯಕ್ಷ ಹಿರಣ್ಯಾಕ್ಷ, ಹಿರಣ್ಯಾಕ್ಷನು ಮತ್ತೆ ನಾರಾಯಣ ವರಾಹಮೂರ್ತಿಯು ಕೂಡ ಪರಸ್ಪರ ಒಬ್ಬರೊಬ್ಬರು ಗೆಲ್ಲಬೇಕು ಎಂಬ ಇದರಿಂದ ಬಹಳ ಸಮೃದ್ಧ ಬಹಳ ವೇಗದಿಂದ ಪರಸ್ಪರ ಹೋರಾಡ್ತಾ ಇದ್ದಾರೆ, ಗದೆಯಿಂದ ಏಟ್ಕೊಳ್ತಾ ಇದ್ದಾರೆ. ಅಲ್ಲ, ಆ ವರಾಹಸ್ವಾಮಿ ಪರಮಾತ್ಮ ಹೊಡೆದ ಮೇಲೂ ಇನ್ನೂ ಏಟ್ ತಡ್ಕೊಂಡು ಅವನು ಇದಾನೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಆ ಅವನಿಂದ ಹೊಡೆದ ತಿಂದ್ಮೇಲೆ ಇನ್ನು ಬದುಕೋದೇ ಸಾಧ್ಯ? ಒಂದೇ ಸಾಕಪ್ಪ ಅವನು ಹೊಡೆದ, ಅವನಿಂದ ಹೊಡೆದ ತಿಂದ ಮೇಲೂ ಇನ್ನೂ ಇನ್ನೂ ಹೊಡಿತಾ ಇದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ ಅಂತಂದ್ರೆ ಏನ್ ಮಹಾಶಕ್ತ ಮಹಾ ವೀರ್ಯ ಇವನು, ಮಹಾಪರಾಕ್ರಮಿ ಆಗಿದ್ದಾನೆ ಹಿರಣ್ಯಾಕ್ಷ. ಯುದ್ಧ ನಡೀತಾ ಇದೆ, ಟೈಮ್ ಆಯ್ತು, 18 ಆಯ್ತು, ನಾಳೆ ವಧೆ ಮಾಡೋಣ, ಇವತ್ತೇ ವಧೆ ಮಾಡೋದು ಬೇಡ, ಇವತ್ತು ಸೋಮವಾರ ಮಂಗಳವಾರ ವಧೆ ಮಾಡೋಣ, ಸೋಮವಾರ ವಧೆ ಮಾಡೋದು ಚೆನ್ನಾಗಿರಲ್ಲ. ಶಿವನಾಯ್ತು.